ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ. ಬಿಗ್ ಬಾಸ್ ಜರ್ನಿ ತುಂಬ ಚೆನ್ನಾಗಿತ್ತು. ಒಟ್ಟಾರೆ ಒಂದು ಜರ್ನಿ ತಗೊಳ್ಳೋದಾದರೆ ಅದೊಂಥರ ಒಂಥರ ಅನುಭವ, ತುಂಬ ಚೆನ್ನಾಗಿತ್ತು. ಸಿಹಿ ಕಹಿ, ನೋವು ನಲಿವು, ಕಷ್ಟ ಸುಖ ಎಲ್ಲವೂ ತುಂಬಿತ್ತು. ಅನುಭವದ ಮಟ್ಟಕ್ಕೆ ಹೇಳೋದಾದರೆ ಚೆನ್ನಾಗಿತ್ತು. ಸುಮಾರು ಫೀಲಿಂಗ್ಸ್ ಇದೆ, ನಾನು ಇದನ್ನೇ ಪರ್ಟಿಕ್ಯುಲರಾಗಿ ಹೀಗೆ ಫೀಲ್ ಮಾಡ್ತಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಮತ್ತು ಅಲ್ಲಿಂದ ಬಂದ ತಕ್ಷಣ ದಿನೇ ನನ್ನ ಭಾವನೆಗಳು ಮತ್ತು ಅದನ್ನು ನೋಡುವಂಥ ರೀತಿ ಕೂಡ ಬದಲಾಗ್ತಾ ಹೋಗ್ತಾ ಇದೆ. ಯಾಕಂದರೆ ಮೊದಲೊಂದು ಎರಡು ದಿನ ಅದೇ ಮೂಡಲ್ಲಿ ಒಂಥರ ನನ್ನ ಸುತ್ತಮುತ್ತ ಅವರೇ ಅದೇ ಪಾತ್ರಗಳು ತುಂಬಿದೆಯೇನೋ, ಅವರವರೇ ಇದ್ದಾರೇನೋ ನನ್ನ ಸುತ್ತಮುತ್ತ ಅಂತ ಅನಿಸ್ತಿತ್ತು. ಈಗೀಗ ಸ್ವಲ್ಪ ಬೇರೆ ಥರ ಆಗ್ತಾ ಇದ್ದೀನಿ, ನಾರ್ಮಲ್ ಲೈಫಿಗೆ ಈಗೀಗ ಬರ್ತಾ ಇದ್ದೀನಿ. ಇಲ್ಲ, ಕಂಪ್ಲೀಟಾಗಿ ನಾನು ಹೊರಗಡೆ ಬಂದಿಲ್ಲ. ನನಗೆ ನನ್ನ ಮೇಲೆ ಒಂಥರ ಆಶ್ಚರ್ಯ ಆಗ್ತದೆ, ಏನಿದು ಬಂದು 4-5 ದಿನ ಆಯ್ತಲ್ಲ, ಇನ್ನೂ ಹೊರಗೆ ಬರೋಕ್ಕಾಗ್ತಾ ಇಲ್ವಾ, ಯಾಕೆ ಈ ಥರ ಅನ್ನೋ ಥರ ಅಂದರೆ ಅದದೇ ಯೋಚನೆಗಳು. ಸುಮಾರು ಒಂದು ತಿಂಗಳ ಕಾಲ ಹಗಲು ರಾತ್ರಿ ಅಲ್ಲಿ ಕಳೆದಿದ್ದೀನಿ ನಾನು. ಆ ಒಂದು ವಾಸನೆ ಅಥವಾ ಆ ಒಂದು ವಾತಾವರಣ ಅದನ್ನು ಮರೆಯೋದಕ್ಕಾಗ್ತಾ ಇಲ್ಲ, ಅಂದರೆ ಅದನ್ನು ಬಿಡೋದಕ್ಕಾಗ್ತಾ ಇಲ್ಲ. ಅದೇ ಅದೇ ಮರುಕಳಿಸ್ತಾ ಇದೆ, ನೆನಪಾಗ್ತಾ ಇದೆ ನನಗೆ. ಇಲ್ಲ, ನಾನು ಸಂತೋಷವಾಗಿದ್ದಂತಹ ಕ್ಷಣಗಳು ಕೂಡ ಇತ್ತು, ಅಟ್ ದ ಸೇಮ್ ಟೈಮ್ ಅದೇ ರೀತಿ ದುಃಖ ತುಂಬಿದ ಕ್ಷಣಗಳು ಕೂಡ ಆ ಮನೆಯಲ್ಲಿ ನಾನು ತುಂಬಾ ಕಳೆದೆ. ಒಂದೇನಾಯ್ತಂದರೆ ನನಗೆ ಒಬ್ಬ ಬರಹಗಾರ್ತಿ ಅಂದಿದ ತಕ್ಷಣ, ಓ ಇವರೇನೋ ಬೇರೆ ಥರ, ಇವರು ಅವ್ರದೇ ಲೋಕದಲ್ಲಿ ಇವರು ಇರ್ತಾರೆ, ಇವ್ರು ಯಾರ ಜೊತೆನೂ ಬೆರೆಯಲ್ವಲ್ಲ ಅಂತ ಅವರೇ ಫಸ್ಟೇ ನಿರ್ಧಾರ ಮಾಡಿಬಿಟ್ಟಿದ್ರು. ಹಾಗಾಗಿ ನಾನೇ ಮಾತಾಡ್ಸೋಕ್ಕೆ ಹೋದ್ರೂ, ನಾನೇ ಅವ್ರ ಜೊತೆ ಬೆರೆಯೋದಕ್ಕೆ ಹೋದರೂ ಕೂಡ ಒಂಥರ ಅವಾಯ್ಡ್ ಮಾಡ್ತಿದ್ರು. ಇನ್ನೊಂದು ಏನಂದರೆ, ನಾನು ತುಂಬ ಗಾಸಿಪ್ ಮಾಡೋದು, ಬ್ಯಾಕ್ ಕಾಮೆಂಟ್ ಮಾಡೋದು, ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ಕೊಳ್ಳೋದು ಇದೆಲ್ಲ ನಾನು ಮಾಡ್ತಾಯಿರಲಿಲ್ಲ. ನನ್ನ ಪಾಡಿಗೆ ನಾನು ಇರ್ತದೆ, ಯಾಕಂದರೆ ಬಂದಿರೋದು ಈಗಷ್ಟೇ ಬಂದಿದ್ದೀವಲ್ಲ, ಯಾವುದೋ ಅವರೊಂದು ಮಾತು, ಒಂದು ನಡೆ ನುಡಿಗೋಸ್ಕರ ನಾನು ಅವ್ರು ಸರಿ ಇಲ್ಲ, ಅವ್ರು ಹಾಗೆ ಹೀಗೆ ಅಂತ ಹೇಳೋದು ತುಂಬಾ ತಪ್ಪಾಗುತ್ತೆ. ಯಾಕಂದರೆ ಯಾವುದೇ ಮಾತನ್ನೋದು ಆ ಕ್ಷಣಕ್ಕೆ ಬಂದಿದ್ರು ಕೂಡ ಅದಕ್ಕೆ ಎಷ್ಟೋ ಹಿಂದಿನ ಅವರು ವಿಷಯಗಳು, ಅವರ ಸ್ವಭಾವ, ಅವರು ಹುಟ್ಟು ಬೆಳವಣಿಗೆ ಎಲ್ಲವೂ ಕಾಣಿಕೆ ಆಗಿರುತ್ತೆ. ನಾನು ಕಾಮೆಂಟ್ ಮಾಡ್ತಾ ಇರಲಿಲ್ಲ ಯಾರ ಬಗ್ಗೆನೂ, ಬಹುಶಃ ಇವಳು ಕಾಮೆಂಟ್ ಮಾಡಲ್ಲ, ಇವಳು ಗಾಸಿಪ್ ಮಾಡಲ್ಲ, ಇವಳು ಪಾಡಿಗೆ ಇವಳು ಇರ್ತಾಳೆ ಅನ್ನೋ ಕಾರಣಕ್ಕೆ ನನ್ನ ದೂರ ಮಾಡ್ತಿದ್ರೇನೋ ಗೊತ್ತಿಲ್ಲ. ಸುಮಾರು ವಿಷಯಗಳಲ್ಲಿ ನನಗೆ ಅದೇ ತುಂಬ ಬೇಸರನೂ ಉಂಟು ಮಾಡ್ತಿತ್ತು. ಎರಡೂ ಇರಬಹುದು, ಇಲ್ಲದೆಯೂ ಇರಬಹುದು. ಯಾಕಂದರೆ ಹೊಂದಿಕೊಂಡಂಥ ಕ್ಷಣಗಳು ಇದೆ, ಇಲ್ಲ ಆಗ್ತಾ ಇಲ್ವಲ್ಲ ಇದು, ಯಾಕೋ ನನ್ನಂಥವಳಿಗೆ ಅಲ್ವೇನೋ ಇದು ಅನ್ನೋ ಅಂಥ ಕ್ಷಣಗಳು ಕೂಡ ನನಗೆ ಅನಿಸಿದೆ. ನನ್ನಂಥವಳಿಗೆ ಅನ್ನೋದಕ್ಕಿಂತ ಅಲ್ಲಿದ್ದ ಸ್ಪರ್ಧಿಗಳ ಬಗ್ಗೆ, ನನ್ನ ಜೊತೆ ಇದ್ದಂಥವ್ರ ಬಗ್ಗೆ, ಇವರೆಲ್ಲ ಬೇರೆ ಥರನೇ ಇದ್ದಾರೆ, ಇವ್ರ ಆಲೋಚನೆಗಳು ಬೇರೆ ಥರ ಇದೆ, ಬಹುಶಃ ನಾನು ತುಂಬ ಬೇರೆ ಥರ ಇದ್ದೀನೇನೋ, ನಾನು ಇವರೆಲ್ಲ ಆಡಲಿ, ಇವರೆಲ್ಲ ಇರಲಿ, ನಾನು ಹೋಗೋದೇ ಒಳ್ಳೆಯದೇನೋ ಅಂತಲೂ ಅನಿಸಿದ ಕ್ಷಣಗಳು ನನಗಿದೆ. ಯಾಕಂದರೆ ಅವ್ರಿಗೆ ಒಂಥರ ತುಂಬ ತಮ್ಮನ್ನು ತಾವು ಬಿಟ್ಟುಕೊಟ್ಟು, ತಮ್ಮನ್ನು ತಾವು ಬಿಟ್ಟು ತಾವು ಅಲ್ಲದೆ ಆ ಆಟನ ಆಡಬೇಕು ಅನ್ನೋ ಉದ್ದೇಶ ತುಂಬ ಜನಕ್ಕಿತ್ತು. ತುಂಬ ಜನ ಮಾಸ್ಕ್ ಹಾಕ್ಕೊಂಡು ಈಗಲೂ ಸಹ ಅವರಲ್ಲದೆ ಬೇರೆ ಏನೇನೋ ಆಗಿ ಆಡ್ತಿದ್ದಾರೆ, ಮತ್ತು ಸೇಫ್ ಝೋನ್ಗೆ ಹೋಗ್ತಾರೆ, ಅವ್ರಿಗೆ ನಿಜವಾಗ್ಲೂ ಸತ್ಯವಾಗೂ ಅನಿಸಿದ್ದಲ್ಲಿ ಹೇಳ್ಕೊತಾ ಇಲ್ಲ, ಯಾರು ಅದನ್ನು ವ್ಯಕ್ತಪಡಿಸ್ತಾ ಇಲ್ಲ. ತಾವು ಸೇಫ್ ಆಗಿರಬೇಕು, ತಾವು ಇನ್ನೊಬ್ರಿಗೆ ಗುರಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಬೇರೆ ಥರನೇ ಆಟ ಆಡ್ತಿದ್ದಾರೆ. ನನಗೆ ಅಷ್ಟೆಲ್ಲ, ನನಗೆ ಆ ಥರ ಎಲ್ಲ ಯಾವುದೋ ಒಂದು ಗೆಲುವಿಗೋಸ್ಕರ ನನ್ನನ್ನು ನಾನು ಬಿಟ್ಟು, ನನ್ನನ್ನು ನಾನು ಮರೆತು ಆಟ ಆಡೋದಕ್ಕೆ ನನಗೆ ಬರಲ್ಲ. ಅಂದರೆ ಏನಾಗುತ್ತಂದರೆ, ಈಗ ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತಾರೆ. ನನ್ನಲ್ಲಿ ಒಂದು ಭಾವನೆ ಇದ್ದಾಗ, ನಾನೊಂದು ಸ್ಟ್ರಾಟರ್ಜಿ ಇಟ್ಕೊಂಡು ಬಂದಾಗ, ಇನ್ನೊಬ್ಬರು ಸಹಜವಾಗಿ ನೈಜವಾಗಿ ಏನೋ ಒಂದು ಬಿಹೇವ್ ಮಾಡ್ತಾ ಇರ್ತಾರೆ, ಆಗ ನನಗೂ ಏನನ್ಸುತ್ತೆ, ಏ ಇವರು ಏನೋ ಸ್ಟ್ರಾಟರ್ಜಿ ಮಾಡ್ತಾ ಇದ್ದಾರೆ, ಇವರು ಏನೋ ಏನೋ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಅಲ್ಲಿ ಎಲ್ಲರ ತಲೆಯಲ್ಲೂ ಕೂಡ ತಾವು ಆಟ ಆಡಕ್ಕೆ ಬಂದಿದ್ದೀವಿ, ಗೆಲ್ಲಕ್ಕೆ ಬಂದಿದ್ದೀವಿ, ಇಲ್ಲಿ ಎಲ್ಲರನ್ನೂ ಬಿಟ್ಟು ನಾನು ಗೆಲ್ಲಬೇಕು, ಇಲ್ಲಿ ಏನೋ ಗಿಮಿಕ್ ಮಾಡಬೇಕು, ಫೇಕ್ ಆಗಿರಬೇಕು, ಸುಮ್ಮನೆ ಚೆನ್ನಾಗಿರ್ಬೇಕು ಎಲ್ಲರ ಜೊತೆ, ಸುಮ್ಮನೆ ಏನೋ ಮಾಡಬೇಕು ಅನ್ನೋದೇ ಎಲ್ಲರ ತಲೆಯಲ್ಲೂ ಇದ್ದಿದ್ದರಿಂದ, ನಾನು ಸಹಜವಾಗಿ ನೈಜವಾಗಿದ್ದಿದ್ದು ಕೂಡ ಅವ್ರಿಗೆ ಬೇರೆ ಥರ ಕಾಣಿಸ್ತಾ ಇತ್ತು. ನನ್ನೊಂದು ಖುಷಿ ಕೂಡ ಅವ್ರಿಗೆ, ಇವಳಾಕೆ ಹಿಂಗೆ ನಗ್ತಾಳೆ, ಈಗ ನಾಮಿನೇಟ್ ಮಾಡ್ತಾಯಿದ್ರು ಅಥವಾ ಎಲ್ಲದಕ್ಕೂ ನನ್ನೇ ಟಾರ್ಗೆಟ್ ಮಾಡ್ತಾಯಿದ್ರು. ಯಾಕಂದರೆ ನನ್ನ ನಗ್ನತ್ತ ಅದು ಸ್ವೀಕರಿಸ್ತಾ ಇದೆ, ಮತ್ತು ಅದಕ್ಕಿಂತ ಹೆಚ್ಚಾಗಿ ನಾನು ಯಾರನ್ನೂ ಕೂಡ ದ್ವೇಷಿಸ್ತಾ ಇರಲಿಲ್ಲ. ಇವ್ರು ನನ್ನ ನಾಮಿನೇಟ್ ಮಾಡಿದ್ರು, ಇವ್ರು ನನ್ನ ಬಗ್ಗೆ ಹೀಗೆ ಹೇಳಿದ್ರು ಅನ್ನೋ ಕಾರಣಕ್ಕೆ ನಾನು ಇವ್ರಿಗೆ ಏನಾದರೂ ಮಾಡಬೇಕಲ್ಲ, ಇವ್ರು ಹಿಂಗೆ ಮಾಡ್ಬಿಟ್ರಲ್ಲ ನನ್ನ ಅಂತ ನಾನು ದ್ವೇಷಿಸ್ತಾ ಇರಲಿ. ಯಾಕಂದರೆ ನನ್ನ ನಿಜ ಜೀವನದಲ್ಲೂ ಕೂಡ ನಾನು ಯಾರನ್ನೂ ದ್ವೇಷಿಸೋಳಲ್ಲ. ನನಗೆ ದ್ವೇಷ ಅನ್ನೋದು ಕಷ್ಟ, ಅದೊಂಥರ ಭಾರ ಅದು. ನಾನು ಯಾರನ್ನಾದ್ರೂ ದ್ವೇಷಿಸಿದ್ರೆ ಅದನ್ನು ನಾನು ಹೊತ್ಕೊಂಡಂಗೆ,
ನನಗೆ ಅದು ಕಷ್ಟ, ಸೊ ನಾನು ಯಾರನ್ನೂ ದ್ವೇಷಿಸಲ್ಲ. ಆ ಕಾರಣಕ್ಕೆ ನನ್ನ ಟಾರ್ಗೆಟ್ ಮಾಡ್ತಾಯಿದ್ರು. ಅವರೆಲ್ಲ ಮಾಸ್ಕ್ ಹಾಕ್ಕೊಂಡು ಅವರೆಲ್ಲ ಅವ್ರ ತಲೆಯಲ್ಲಿ ಏನೇನೋ ಇದ್ದಿದ್ರಿಂದ ನಾನು ಅದೇ ಥರ ನೋಡ್ತಾ ಇದ್ರು ಅಷ್ಟೆ, ನಾನು ಹಾಗೆ ಏನೋ ಅಂತ ಭಾವಿಸ್ತಾ ಇದ್ರು. ಅದಕ್ಕೆ ಸುಮಾರು ಕಾರಣಗಳಿವೆ. ಇಲ್ಲಿ ನಾನು ಹೇಳೋದಾದ್ರೆ ಅದು ಕಾರಣಗಳೇ ಸುಮಾರು ಇರೋದ್ರಿಂದ ನಾನು ಅದನ್ನು ಎಲ್ಲದನ್ನೂ ಹೇಳೋಕ್ಕಾಗಲ್ಲ. ಒಂದು ರೀತಿ ಒಂದೇನಂದರೆ ಸುಮಾರು ಜನ ನಾನು ನಿಜವಾಗ್ಲೂ ಮನೆಯಿಂದ ಹೊರಗೆ ಬಂದಾಗ ಬರೋವಾಗ ಇಷ್ಟು ನನ್ನ ಪ್ರೀತಿಸೋ ಜನ ಹುಟ್ಕೊಂಡಿರ್ತಾರೆ, ಇಷ್ಟು ಪ್ರೀತಿ ನನಗೆ ಸಿಗುತ್ತೆ ಅಂತ ನಾನು ಖಂಡಿತ ಭಾವಿಸಿರಲಿಲ್ಲ. ನಾನು ಆಯಿತು ನಾನು ಬಂದೆ ಅಂತ ಒಂದು ರೀತಿ ಒಂದು ಕನ್ಫ್ಯೂಷನಲ್ಲಿ, ಆ ಒಂದು ಖುಷಿಯಲ್ಲೂ ಕೂಡ ಒಂದು ಬೇಸರದಲ್ಲೂ ಕೂಡ ನಾನು ಹೊರಗೆ ಬಂದೆ. ಆದರೆ ಹೊರಗೆ ಬಂದಮೇಲೆ ಎಷ್ಟು ಜನ, ಅದರಲ್ಲೂ ಫ್ಯಾಮಿಲಿ ಆಡಿಯನ್ಸ್ ಅಂದರೆ ನನ್ನ ತಾಯಿಗೆ ನೀನು ತುಂಬ ಇಷ್ಟ, ನನ್ನ ತಾಯಿಗೆ ಇಷ್ಟ, ನಮ್ಮ ಅಕ್ಕನಿಗೆ ಇಷ್ಟ, ತುಂಬ ಜನ ಹೆಂಗಸರು, ಅಂದರೆ ನನ್ನ ಎಷ್ಟೋ ಜನ ತಾಯಂದ್ರನ್ನ ಪಡ್ಕೊಂಬಿಟ್ಟಿದ್ದೀನೇನೋ ಅಂತ ಅನಿಸುತ್ತೆ. ಅಷ್ಟು ಪ್ರೀತಿ, ನೀವು ಬರುವಾಗ ಎಲ್ಲರೂ ತುಂಬ ಕಣ್ಣೀರು ಹಾಕಿದ್ರು ನಮ್ಮ ಮನೇಲಿ. ಎಷ್ಟೋ ನಮ್ಮಮ್ಮ ಯಾವುದಕ್ಕೂ ಹತ್ತಿಲ್ಲ, ಈ ವಿಷಯಕ್ಕೆ ಹತ್ಬಿಟ್ರು ಅಂದರೆ ನನ್ನ ಪರಿಚಯಸ್ಥರಲ್ಲ, ಯಾರೋ ಗೊತ್ತಿಲ್ಲದವರು. ಈ ಸ್ಪ್ಯಾಮಲ್ಲಂತೂ ಎಷ್ಟು ಮೆಸೇಜ್ ಅಂದರೆ ಒಟ್ಟಾರೆ ಎಷ್ಟು ಸೀಸನ್ಸ್ ಬಿಗ್ ಬಾಸ್ ಬಂತು, ಇದೆಲ್ಲದಕ್ಕೂ ನಮಗೆ ನೀವೇ ಇಷ್ಟ, ಯು ಆರ್ ದ ಫೇವ್ರೆಟ್ ಕಂಟೆಸ್ಟೆಂಟ್ ಓವರ್ಆಲ್ ಬಿಗ್ ಬಾಸಲ್ಲಿ, ನಿಮಗೋಸ್ಕರನೇ ನೋಡ್ತಾ ಇದ್ವಿ ಅಂತ. ನೀ ಆ್ಯಪೇ ಡೆಲೀಟ್ ಮಾಡಿಬಿಟ್ವಿ, ನಮ್ಮ ಬಿಗ್ ಬಾಸೇ ನೋಡ್ತಾ ಇಲ್ಲ ನೀವಿಲ್ಲ ಅಂದರೆ. ಮತ್ತು ಒಂದಷ್ಟು ಮೆಸೇಜಸ್ಸು ಹಿಂದೆ ಬಂದಿದ್ದು, ನೀವು ವಿನ್ನರ್, ನೀವು ವಿನ್ನರ್ ಆಗ್ತೀರಾ ಅಂತ. ಸೊ ಇನ್ನೂ ಎಷ್ಟೋ ಜನ ನೀವು ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂದ್ಕೊಂಡಿದ್ವಿ, ಫೈನಲಿಸ್ಟ್ ಅಂದ್ಕೊಂಡಿದ್ವಿ, ನೀವೇ ಬಂದುಬಿಟ್ರಿ ಅನ್ನೋದು. ಇದೆಲ್ಲ ನೋಡಿದಾಗ ಒಂದು ಕಡೆ ನಂಗೆ ಒಂಚೂರು ಏನೋ ಬೇಸರ, ಯಾಕಂದರೆ ಇಷ್ಟು ಜನ ಪ್ರೀತಿಸ್ತಿದ್ರಲ್ಲ, ಇಷ್ಟು ಜನ ನನ್ನಲ್ಲಿ ಇರಬೇಕು ಅಂತ ಬಯಸ್ತಿದ್ರಲ್ಲ, ಅವ್ರಿಗೆ ನಾನು ಬೇಸರ ಆಯ್ತಲ್ಲ ನನ್ನ ಕಾರಣದಿಂದ, ನಾನು ಹೊರಗೆ ಬಂದು ಅವ್ರಿಗೆ ಬೇಸರ ಆಯ್ತಲ್ಲ ಅಂತ ನನಗೂ ಕೂಡ ಅದೊಂಥರ ದುಃಖ ಆಗುತ್ತೆ. ಕಾರಣ ಏನಂದರೆ ನಾನು ತುಂಬ ಮೊದಲಿಂದ ಕೂಡ ನಾನೇನೋ ಬಿಗ್ ಬಾಸ್ಗೆ ಹೋಗಬೇಕು ಅಂತ ನಾನೇನು ಆಸೆ ಪಟ್ಟವಳಲ್ಲ, ಅದ್ರ ಬಗ್ಗೆ ಕನಸು ಕಂಡವಳಲ್ಲ. ಆದರೆ ಈ ವರ್ಷದಲ್ಲಿ ನನ್ನ ಒಂದಷ್ಟು ಆಪ್ತರು, ನನ್ನ ಗೆಳೆಯ ಗೆಳತಿಯರು, ನೀನು ಬಿಗ್ ಬಾಸ್ಗೆ ಹೋದರೆ ಒಳ್ಳೇದನ್ಸುತ್ತೆ, ನೀನು ಯಾಕಂದರೆ ನಿನ್ನ ವ್ಯಕ್ತಿತ್ವ ಬೇರೆ ಥರ ಇದೆ, ಮಲ್ಟಿ ಟ್ಯಾಲೆಂಟೆಡ್ ಪರ್ಸ್ನಾಲ್ಟಿ, ನೀನು ನಿನ್ನ ಪ್ರತಿಭೆ ಅಥವಾ ನಿನ್ನ ವ್ಯಕ್ತಿತ್ವ ಜನಕ್ಕೆ ಗೊತ್ತಾಗುತ್ತೆ, ಅದೊಂದು ಪ್ಲ್ಯಾಟ್ಫಾರ್ಮ್ ಆಗಬಹುದು ನಿನಗೆ, ಹೋಗು ಅಂತ ಹೇಳಿದ್ರು. ಸೊ ಅದೇ ರೀತಿ ನನಗೆ ಅವಕಾಶ ಕೂಡ ಬಂತು. ಮೊದಲು ಬಂದ ತಕ್ಷಣ ನನಗೇನು ಖುಷಿಯಾಗೇ ಹೋಗೋಣ ಅನಿಸ್ಲಿಲ್ಲ, ಒಂದು ಸ್ವಲ್ಪ ಗೊಂದಲಗಳಾಯಿತು. ಯಾಕಂದರೆ ಅಲ್ಲಿ ಒಳ್ಳೆಯದೂ ಆಗಬಹುದು, ಕೆಟ್ಟದ್ದು ಆಗಬಹುದು, ಪಾಸಿಟಿವ್ ನೆಗೆಟಿವ್ ಏನು ಬೇಕಾದರೂ ಆಗಬಹುದು, ಅದು ನಮ್ಮ ಕೈಯಲ್ಲಿ ಕೂಡ ಇರಲ್ಲ. ಯಾಕಂದರೆ ಹೌದು, ನನ್ನ ವ್ಯಕ್ತಿತ್ವ ನಾನಾಗಿರ್ತೀನಿ, ಆದರೆ ನನ್ನ ಸುತ್ತಮುತ್ತ ಇರೋರು ಅವ್ರು ಯಾರ್ಯಾರೋ ಏನೇನೋ, ಅವರ ಒಂದು ಮಾತು ಪ್ರತಿಕ್ರಿಯೆ ಅಥವಾ ಅವ್ರು ತಪ್ಪಾಗಿ ನನ್ನ ಭಾವಿಸಿ ಒಂದು ಕೊಡೋ ಒಂದು ಸ್ಟೇಟ್ಮೆಂಟು ನನ್ನ ಬಗ್ಗೆ ಕೆಟ್ಟದಾಗೆ ಜನಕ್ಕೆ ಬಿಂಬಿತವಾಗಬಹುದು. ಸೊ ಇದು ಒಂದು ದೊಡ್ಡ ಸವಾಲು ಬಿಗ್ ಬಾಸ್ ಅನ್ನೋದು. ಅದು ತಗೋಬೇಕಾ ಬೇಡ ಅಂತ ತುಂಬ ಗೊಂದಲ ಆಗ್ತಿತ್ತು. ನಮ್ಮ ಮನೆಯವ್ರ ಜೊತೆ ಮಾತಾಡಿದೆ, ನೋಡಿ ಏನಾದರೂ ಆಗಬಹುದು ನನ್ನಲ್ಲಿ ಹೋಗಿ ಬರೋವಾಗ, ನೀವು ನನ್ನ ಜೊತೆ ಇರ್ತೀರಾ, ನೀವು ನನಗೆ ಸಪೋರ್ಟ್ ಮಾಡ್ತೀರಾ, ಯಾಕಂದರೆ ಮನೆ ಅನ್ನೋದು ತುಂಬ ಮುಖ್ಯ. ಇಡೀ ಜಗತ್ತೇ ನಮ್ಮನ್ನು ದುರಿದ್ರೂ ಕೂಡ ಮನೆಯವ್ರಿಗೆ ನಾವೇನು ಅನ್ನೋದು ಗೊತ್ತಿದ್ರೆ ನಮ್ಗೆ ಅದೊಂದು ಶಕ್ತಿ, ಅದೊಂದು ಮೂಲ ಕೇಂದ್ರ ಅಂತ ಹೇಳ್ಬೋದು. ಸೊ ನಮ್ಮ ಮನೇಲಿ ಕೂಡ ಸಪೋರ್ಟ್ ಮಾಡಿದ್ರು, ನೀನು ಹೋಗಿ ಬಾ, ನಿನ್ಗೆ ಒಳ್ಳೇದಾಗಲಿ, ನೀನು ಹೋಗಿ ಬಾ, ನಾವಿರ್ತೀವಿ ನಿನ್ನ ಜೊತೆ ಅಂತ ಮನೆಯವ್ರು ಅಂದರು. ಸೊ ಹಾಗಾಗಿ ನಾನು ಬಿಗ್ ಬಾಸ್ಗೆ ಹೋದೆ. ಇನ್ನೊಂದು ಮುಖ್ಯ ಕಾರಣ ಏನಂದರೆ, ನನ್ನ ಕರ್ನಾಟಕದ ಜನತೆಗೆ ನಾನು ರೀಚ್ ಆಗಬೇಕಾಗಿತ್ತು, ನಾನು ಮುಟ್ಟಬೇಕಾಗಿತ್ತು. ನನ್ನ ಪ್ರತಿಭೆ ಆಗಬಹುದು ಅಥವಾ ನನ್ನ ವ್ಯಕ್ತಿತ್ವ ಆಗಬಹುದು, ಅವ್ರಿಗೆ ನನ್ನ ಪರಿಚಯ ಮಾಡ್ಕೊಳ್ಳೋದಕ್ಕೆ ನನಗೊಂದು ದೊಡ್ಡ ವೇದಿಕೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಹೋದೆ, ನೋಡ್ತಿದ್ದೆ, ಒಂದು ಆಟವಾಗಿ ಅದನ್ನು ನೋಡ್ತಾ ಇದ್ದೆ. ಸುಮ್ಮನೆ ಎಲ್ಲರೂ ಹೇಗೆ ನೋಡ್ತಾರೆ, ಒಂದು ಚಾನಲ್ ಹಾಕ್ಕೊಂಡು, ಓ ಏನೇನು ಆಗ್ತಾ ಇದೆ, ಓ ಇವ್ರು ಇದ್ದಾರಾ, ಈ ಸ್ಪರ್ಧಿಗಳಿದ್ದಾರಾ, ಯಾರು ಯಾವ ಥರ ಆಡ್ತಿದ್ದಾರೆ, ಏನು ಆಟ ಇರ್ಬೋದು ಇದು ಅಂತ ಒಂದು ಕುತೂಹಲಕ್ಕೆ ನೋಡ್ತಿದ್ದೆ. ತುಂಬ ಇಂಟ್ರೆಸ್ಟಾಗಿ ಮುಂದೊಂದು ದಿನ ನಾನು ಹೋಗ್ತೀನಿ, ಅದಕ್ಕೆ ಪ್ರಿಪೇರ್ ಆಗಬೇಕು, ಇದು ಏನು ನನ್ನ ತಲೆಯಲ್ಲಿ ಇರಲಿಲ್ಲ. ಒಂದು ಜಸ್ಟ್ ಕ್ಯಾಶುವಲ್ ಆಡಿಯನ್ಸ್ ಆಗಿ ನೋಡ್ತಿದ್ದೆ ಅಷ್ಟೆ. ಖಂಡಿತ ಅಂದರೆ ನನಗೆ ನನ್ನ ವೈಯಕ್ತಿಕ ಬದುಕಲ್ಲೇ ನನಗೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇದೆ, ಅದನ್ನು ನಾನು ಇಷ್ಟಪಡ್ತೀನಿ ಕೂಡ ನನ್ನ ಮೂಡ್ ಸ್ವಿಂಗ್ಸ್ನ. ಯಾಕಂದರೆ ನನ್ನ ಮೂಡೇ ನನಗೆ ಒಂಥರ ಬಂಡವಾಳ ಇದ್ದಂಗೆ, ಅದರಲ್ಲೂ ರೈಟರ್ಸ್ಗೆ ಅಥವಾ ಯಾವುದೇ ಒಂದು ಕ್ರಿಯೇಟಿವ್ ಆಸ್ಪೆಕ್ಟಲ್ಲಿ ತೊಡ್ಕೊಂಡಿದ್ದವ್ರಿಗೆ ಅವ್ರ ಮೂಡ್ಸೇ ಅವ್ರಿಗೆ ಒಂದು ಬಂಡವಾಳ. ಅಂದರೆ ನಾನು ಖುಷಿಯಾಗಿದ್ದಾಗ ನನ್ನಿಂದ ಒಂದು ಖುಷಿಯಾಗಿರುವಂತಹ ಒಂದು ಕಲಾಕೃತಿ ಹೊರಗೆ ಬರುತ್ತೆ, ನಾನು ದುಃಖಪಟ್ಟಾಗ ಒಂದು ದುಃಖದ್ದೊಂದು ಹೊರಗೆ ಬರುತ್ತೆ. ಸೊ ಅದನ್ನು ಇಷ್ಟಪಡ್ತಿದ್ದೆ. ಆದರೆ ಆ ಮನೆಯಲ್ಲಂತೂ ಹೆಂಗೆ ಆಡಿಸ್ತಂದ್ರೆ ನಾನು ಈ ಥರ ಇರಬೇಕು ಅಂತ ಅನ್ಕೋತಿರ್ಲಿಲ್ಲ. ಇನ್ನು 5 ನಿಮಿಷಕ್ಕೆ 10 ನಿಮಿಷಕ್ಕೆ ಏನಾಗುತ್ತೆ ಅಂತ ನನಗೆ ಗೊತ್ತಿರ್ತಾ ಇರಲಿಲ್ಲ. ಆದರೆ ಅಲ್ಲಿ ಏನೋ ಒಂದು ರಿಯಾಕ್ಷನ್ನು, ಏನೋ ಒಂದು ಬೇಸರ ಆಗುವಂಥ ಒಂದು ಕಾಮೆಂಟು ಅಥವಾ ಏನೋ ಒಂದಾಗಿ ಅಲ್ಲಿ ಬೇಸರ ಆಗಿಬಿಡ್ತಾ ಇತ್ತು.
ಈವನ್ ನನ್ಗೆ ಇನ್ನು ಸ್ವಲ್ಪ ಹೊತ್ತಿಗೆ ನಾನು ಖುಷಿ ಪಡ್ತೀನಿ ಅಂತಲೂ ಗೊತ್ತಾಗ್ತಾ ಇರಲಿಲ್ಲ, ಯಾಕಂದರೆ ಟಾಸ್ಕ್ ಬರ್ತಾ ಇತ್ತು, ಏನೇನೇನೇನೋ ಟಾಸ್ಕ್ ಬರ್ತಾ ಇತ್ತು. ಅದ್ರಲ್ಲಿ ಕೆಲವೊಂದು ಸತಿ ಖುಷಿ ಆಗ್ಬಿಡೋದು ನನಗೆ, ನನಗೆ ಗೊತ್ತಿಲ್ಲಂಗೆ ಏನೋ ಒಂದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ಅಥವಾ ನನ್ನ ಒಂದು ಪ್ರತಿಭೆನ ಅಲ್ಲಿದ್ದವ್ರು ಯಾರೋ ಗುರುತಿಸಿದಾಗ ಅಪ್ರಿಷಿಯೇಟ್ ಮಾಡಿದಾಗ ಖುಷಿ ಆಗ್ತಿತ್ತು, ಚೆನ್ನಾಗಿ ಮಾತಾಡಿಸಿದಾಗ ಖುಷಿ ಆಗ್ತಿತ್ತು. ಸೊ ಹಿಂಗೆ ಎಲ್ಲ ಥರ ವೇರಿಯೇಷನ್ಸು ಆಗ್ತಿತ್ತು ಅಲ್ಲಿ. ಆಲ್ಮೋಸ್ಟ್ ಎಲ್ಲರೂ ಆ ಥರನೇ ಇದ್ದಾರೆ. ನನಗೆ ತುಂಬ ಸತ್ಯ ತುಂಬ ಇದ್ರಾಗಿದ್ದಾರೆ ಅಂತ ಯಾರು ಅನಿಸಿಲ್ಲ. ಅದರಲ್ಲಿ ಒಂದು ಸ್ವಲ್ಪ ರಾಜು ತಾಳಿಕೋಟೆ ಅವರು ಅವರು ಅವ್ರಿಗೆ ಆ್ಯಕ್ಚುಲಿ ಅವ್ರಿಗೆ ಅದೆಲ್ಲ ಇಲ್ಲ. ಅಂದರೆ ಗೇಮ್ ಆಡಬೇಕು, ಗಿಮಿಕ್ ಮಾಡಬೇಕು, ಇಲ್ಲಿ ಸುಮ್ಮನೆ ಆಟ ಆಡಬೇಕು, ನಾನು ಉಳಿಬೇಕು, ನಾನು ಹೋಗಬೇಕು, ನಾನು ಗೆಲ್ಲಬೇಕು, ಈ ಥರ ತುಂಬ ಒಂದು ಮಾಸ್ಕ್ಸ್ ಧರಿಸ್ದೆ ತುಂಬ ಎಂಜಾಯ್ ಮಾಡ್ತಾರೆ ಅವರು ಇರೋ ಮೊಮೆಂಟ್ನ. ಒಂದು ಸ್ವಲ್ಪ ನನ್ನ ಥರನೇ ಅವರು, ಬಟ್ ಅವ್ರ ವ್ಯಕ್ತಿತ್ವ ಬೇರೆ, ನನ್ನ ವ್ಯಕ್ತಿತ್ವ ಬೇರೆ, ಉದ್ದೇಶಗಳು ಸ್ವಲ್ಪ ಒಂದೇ ಥರ ಇದೆ. ಆ ಮೊಮೆಂಟ್ನ ಅವ್ರು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಅಲ್ಲಿ ಕೋಪ ಬರ್ತಾ ಹೇಳ್ಬಿಡ್ತಾರೆ, ಬೈದ್ಬಿಡ್ತಾರೆ, ಸಿಟ್ಟು ಬರುತ್ತಾ ವ್ಯಕ್ತಪಡಿಸ್ಬಿಡ್ತಾರೆ. ತುಂಬ ಒಳಗೇನೋ ಒಂದು ಇಟ್ಕೊಂಡು ಹೊರಗೆ ಬೇರೆ ಥರ ಅವರಿಲ್ಲ. ಅದು ಬಿಟ್ಟರೆ ಈಗ ಹೊರಗಿನ ಜನ ಎಷ್ಟೋ ಜನರ ಇನ್ನೂ ಯಾರಿಗೂ ಅಂದರೆ ನಾನು ಅಲ್ಲೇ ಹೆಚ್ಚಾಗಿ ಇದ್ದಿದ್ದರಿಂದ ಅವ್ರಿಗೆ ತುಂಬ ಹತ್ತಿರ ಇದ್ದಿದ್ದರಿಂದ ಇಲ್ಲಿ ಬಹುಶಃ 24 ಗಂಟೆಯಲ್ಲಿ 1 ಅವರ್ ತೋರಿಸ್ಬಹುದು. 1 ಗಂಟೆಗಳ ಕಾಲ ಏನಾಗಿರುತ್ತೆ ಅದನ್ನು ಮಾತ್ರ ಇಲ್ಲಿ ತೋರಿಸಿರ್ತಾರೆ. ಹಾಗಾಗಿ ಇಲ್ಲಿ ಜನರಿಗೆ ಕೆಲವ್ರ ಬಗ್ಗೆ ಇನ್ನೂ ಒಳ್ಳೆಯ ಅಭಿಪ್ರಾಯ ಇರಬಹುದು. ಇಲ್ಲಿ ಯಾರೂ ಕೆಟ್ಟವರಲ್ಲ, ಯಾರೂ ಒಳ್ಳೆಯವರಲ್ಲ. ಆದರೆ ಆಲ್ಮೋಸ್ಟ್ ಅಲ್ಲಿರೋರೆಲ್ಲ 2 ಮುಖಗಳನ್ನ ಹೊತ್ಕೊಂಡಿದ್ದಾರೆ, ಅದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೂಡ. ಇನ್ನು ರಶ್ಮಿ ಕ್ಲೋಸ್ ಆಗಿದ್ದರು ನನಗೆ, ಮತ್ತು ರಾಜು ತಾಳಿಕೋಟೆ ಅವರು, ಅವರಿಬ್ಬರೂ ಕ್ಲೋಸ್ ಆಗಿದ್ದರು. ಅಂದರೆ ನನ್ನನ್ನು ನಾನು ಅಪ್ರಿಷಿಯೇಟ್ ಮಾಡ್ಕೊಳ್ಳೋಂಥದ್ದೇನಿಲ್ಲ, ಬುದ್ಧಿವಂತೆ ಅಂತ ಕೂಡ ನಾನು ಅದನ್ನು ಏನು ಪ್ರೆಷರಾಗಿ ಹೇಳೋವಂಥದ್ದೇನಿಲ್ಲ. ಆದರೆ ಒಂದು ರೀತಿಯಲ್ಲಿ ಅವರೆಲ್ಲರ ಆಲೋಚನೆಗಳಿಗಿಂತ ವಿಭಿನ್ನವಾಗಿದೆ ನನ್ನ ಆಲೋಚನೆ, ಮತ್ತು ನನ್ನ ತರ್ಕ, ಮತ್ತು ಬದುಕಿಗೆ ಸತ್ಯಗಳಿಗೆ ಹತ್ತಿರವಾಗಿದೆ. ಅವ್ರಿಗೂ ಕೂಡ ಬಹುಶಃ ಈ ಎಲ್ಲ ಆಲೋಚನೆಗಳು ಅಥವಾ ನಾನು ಈಗ ಇರೋ ಒಂದು ಘಟ್ಟಕ್ಕೆ ಅವರು ಬರಬಹುದು, ಆದರೆ ಅವ್ರಿಗೆ ಸುಮಾರು ಇನ್ನೊಂದು 1 ವರ್ಷಗಳು ಕಾಲ ಸಮಯ ಬೇಕಾಗಬಹುದು. ಈಗ ಈ ಸದ್ಯಕ್ಕೆ ನಾನು ಆ ಸ್ಥಿತಿಯಲ್ಲಿದ್ದೀನಿ, ಹಾಗಾಗಿ ಹೇಳಿದ್ದು. ಇನ್ನೊಂದು ಬರೀ ಬುದ್ಧಿವಂತಿಕೆ ಅಂತಲ್ಲ, ಅದ್ರ ಜೊತೆಗೆ ನಾನು ಸ್ವಲ್ಪ ನನ್ನ ಸತ್ಯಕ್ಕೆ ನನ್ನ ನಿಲುವುಗಳಿಗೆ ನಾನು ಬೆಲೆ ಕೊಡ್ತೀನಿ. ಬರೀ ಬುದ್ಧಿವಂತಿಕೆಯಿಂದ ಆಡ್ತಿರೋರಲ್ಲಿ ಸುಮಾರು ಜನ ಇದ್ದಾರೆ. ಸತ್ಯ ಅಲ್ಲದೆ ಬರೀ ಬುದ್ಧಿವಂತಿಕೆನ ಬಳಸಿ ತಮ್ಮ ಟ್ಯಾಲೆಂಟ್ನ ಪ್ರತಿಭೆಯನ್ನು ಬಳಸಿ ಆಡ್ತಿರೋರು ಇದ್ದಾರೆ. ಬೇರೆ ರೀತಿ ಒಂದು ಅಲ್ಲಿರೋರನ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ, ಜನರನ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ, ಆದರೆ ಅವರು ತುಂಬ ಮೂಲದಲ್ಲಿ 2 ಬುದ್ಧಿಗಳಿದೆ, ಅವರು ಮಾಸ್ಕ್ ಹಾಕ್ಕೊಂಡಿದ್ದಾರೆ. ಸೊ ನಾನು ಸತ್ಯವಾಗೂ ಇದ್ದಿದ್ದರಿಂದ ಬಹುಶಃ ಎಲ್ಲೋ ಅದು ಸ್ವಲ್ಪ ತೊಂದರೆ ಆಯ್ತೇನೋ ಗೊತ್ತಿಲ್ಲ. ಮುಖ್ಯವಾಗಿ ಸಮಯ ಪ್ರಜ್ಞೆ. ನಾನು ತುಂಬ ಸೋಂಬೇರಿಯಾಗಿದ್ದೆ, ಸೋಮಾರಿಯಾಗಿದ್ದೆ ಅಲ್ಲಿಗೆ ಹೋಗೋದಕ್ಕಿಂತ ಹಿಂದೆ. ಅಂದರೆ ಸಮಯ ಎಷ್ಟು ಮುಖ್ಯ, ಒಂದೊಂದು ಕ್ಷಣ, ಒಂದೊಂದು ದಿನ ಎಷ್ಟು ಮುಖ್ಯ ಅನ್ನೋದು ನನಗೆ ನಿಜವಾಗ್ಲೂ ಬಿಗ್ ಬಾಸ್ ಮನೆಯಿಂದ ಅರ್ಥ ಆಗಿದೆ. ಅಂದರೆ ಅದು ಅರ್ಥ ಅಂದರೆ ಜಸ್ಟ್ ಅರಿವಿಗೆ ಬಂದಿರೋದಲ್ಲ, ಅನುಭವಕ್ಕೆ ಬಂದಿದೆ ಅದು. ನನ್ನೊಳಗೆ ತುಂಬ ಅದು ರೂಢಿಗತವಾಗಿದೆ ಅಂತಲೂ ಅನಿಸುತ್ತೆ ನನಗೆ ಆ ಅರಿವು ಅನ್ನೋದು. ತುಂಬ ತುಂಬಾ ಮುಖ್ಯ, ತುಂಬ ಇಂಪಾರ್ಟೆಂಟ್ ಅಂತ ಗೊತ್ತಾಗಿದೆ ಏನು ಸಮಯ ಅನ್ನೋದು. ಸೊ ಈಗ ಏನು ಅನಿಸ್ತಾ ಇದೆ ಅಂದರೆ ಇನ್ನೆಷ್ಟು ವರ್ಷಗಳ ಕಾಲ ಮಾತ್ರ ನಾವೆಲ್ಲ ಬದುಕಬಹುದು. ನನಗೆ ಸಿಗುವಂಥ ಸಮಯದಲ್ಲಿ ನಾನು ತುಂಬ ಕೆಲಸ ಮಾಡಬೇಕು, ಹೆಚ್ಚು ಹೆಚ್ಚು ಕೆಲಸಗಳು ಮಾಡಬೇಕು, ನನ್ನನ್ನು ನಾನು ತೊಡಗಿಸ್ಕೋಬೇಕು ಅಂತ ತುಂಬ ಅನಿಸ್ತಾ ಇದೆ ನನಗೆ. ಖಂಡಿತ ಅನಿಸಿದೆ, ಆಲ್ಮೋಸ್ಟ್ ಕೆಲವ್ರಿಗೂ ಅನಿಸ್ತಿರುತ್ತೆ, ಅದನ್ನು ಹೇಳ್ಕೋತಿರಲ್ಲ ಅಷ್ಟೇ ಎಲ್ಲರೂ. ನನಗಂತೂ ತುಂಬ ಅನಿಸಿದೆ, ಎಲ್ಲರೂ ಸೇರಿ ಟಾರ್ಗೆಟ್ ಮಾಡಿದಾಗ, ಎಲ್ಲರೂ ಸೇರಿ ಬೇಸರ ಮಾಡಿದಾಗ ಸುಮಾರು ಸತಿ ಅನಿಸಿದೆ ನಾನು ಬರಬಾರ್ದಾಗಿತ್ತ ಇಲ್ಲಿ, ನಾನು ತಪ್ಪು ಮಾಡಿದ್ನ ಇಲ್ಲಿ ಬಂದು ಅಂತಲೂ ಅನಿಸಿದೆ. ಅಟ್ ದ ಸೇಮ್ ಟೈಮ್ ಈಗ ಹೊರಗೆ ಬಂದಮೇಲೆ ಇಷ್ಟು ಜನರು ಒಂದು ಪ್ರೀತಿ ಸಿಗ್ತಾರದು ನೋಡಿ, ಎಲ್ಲವೂ ಚೆನ್ನಾಗೇ ಆಯ್ತೇನೋ, ಎಲ್ಲ ಸರಿಯೋ ಹೋಯ್ತೇನೋ, 4 ವಾರಕ್ಕೆ ಬಂದರೂ ಅದನ್ನೇ ಎಷ್ಟೋ ಜನ ಹೇಳ್ತಿದ್ರು. ಎಷ್ಟೋ ಜನರ ಮನಸ್ಸು ಗೆದ್ದಿದೆಯಾ ನೀನು, ಹೃದಯ ಗೆದ್ದಿದೆಯಾ ನೀನು, ಬಹುಶಃ 100 ದಿನ ಇದ್ದರೂ ಯಾರಾದರೂ ಅವ್ರು ಗೆಲ್ತಿದ್ರೋ ಇಲ್ಲೋ ಅಥವಾ ಅವ್ರು ಗೆಲ್ತಾರೋ ಇಲ್ಲೋ, ಅಷ್ಟೊಂದು ಮನಸ್ಸುಗಳನ್ನ ಹೃದಯಗಳನ್ನ ನೀನು ಗೆದ್ದಿದ್ಯಾ, ನೀನು ಯು ಆರ್ ಆಲ್ರೆಡಿ ವಿನ್ನರ್ ಅಂತ ಹೇಳ್ತಿದ್ದಾರೆ. ಸೊ ಅದನ್ನೆಲ್ಲ ನೋಡಿದಾಗ ಖುಷಿ ಆಗುತ್ತೆ. ಖಂಡಿತ ಖಂಡಿತ, ಯಾಕಂದರೆ ನನ್ನ ತುಂಬ ಅಬ್ಸರ್ವ್ ಮಾಡ್ತೀನಿ ನಾನು ಮೂಲತಃ. ಅಂದರೆ ನನ್ನ ಬದುಕಿನಲ್ಲೇ ನಾನು ಇನ್ನೊಂದು ವ್ಯಕ್ತಿನ ವರ್ತನೆನ ಇಡೀ ಜಗತ್ತನ್ನು ನಾನು ತುಂಬ ತುಂಬ ಅಬ್ಸರ್ವ್ ಮಾಡ್ತೀನಿ, ಮತ್ತು ನನಗೆ ತುಂಬ ಇಷ್ಟ ಅಬ್ಸರ್ವ್ ಮಾಡೋದಕ್ಕೆ.
ಯಾಕಂದರೆ ನಾನು ಏನಾದರೂ ನಾನು ಹೇಗೆ ನೋಡ್ತೀನಿ, ಒಂದು ಕಲೆ ಅನ್ನೋದೇ ಒಂದು ದೃಷ್ಟಿಕೋನ, ಪರ್ಸೆಪ್ಷನ್ ಮೇಲಿರೋದು. ನೀನೊಂದು ವಿಷಯನ, ಒಂದು ವಸ್ತುನ ನೀನು ಹೇಗೆ ನೋಡ್ತೀಯ, ನೀನು ಹೇಗೆ ಪ್ರೆಸೆಂಟ್ ಮಾಡ್ತೀಯ, ಹೇಗೆ ನೀನು ಬೇರೆ ಥರ ನೋಡ್ತೀಯ, ಹೇಗೆ ಬೇರೆ ಥರ ಪ್ರೆಸೆಂಟ್ ಮಾಡ್ತೀಯ, ಒಟ್ಟಾರೆ ಇದನ್ನು ಪ್ರೆಸೆಂಟ್ ಮಾಡೋದ್ರಲ್ಲಿ ನೀನು ಏನು ಕೊಡ್ತಾ ಇದೀಯಾ, ಅಥವಾ ನೀನೇನು ಅರ್ಥ ಮಾಡ್ಕೊತಿದ್ಯಾ, ನೀನು ನೋಡೋರ್ಗೆ ಏನು ಅರ್ಥ ಮಾಡಿಸ್ತಿದ್ಯಾ ಅನ್ನೋದ್ರ ಮೇಲಿರೋದು. ಸೊ ನಾನು ತುಂಬ ಅಬ್ಸರ್ವ್ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ. ಅಲ್ಲಿ ಎಷ್ಟೋ ಥರ ಬೇರೆ ಬೇರೆ ಕ್ಯಾರೆಕ್ಟರ್ಸು, ಹೊರಗಿನ ಸಮಾಜದಲ್ಲಿ ಅವ್ರು ಇದು ಅಂತ ಅಂದ್ಕೊಂಡಿದ್ದಾರೆ, ಅವ್ರು ನಿಜವಾಗ್ಲೂ ಅದ, ಅದೆಲ್ಲದಕ್ಕೂ ಹೊರತಾಗಿ ಎಲ್ಲರೂ ಮನುಷ್ಯರು, ಮಾನವರು. ಹಸಿವು, ನಿದ್ರೆ ಇತ್ಯಾದಿ ಎಲ್ಲವೂ ಎಲ್ರಿಗೂ ಇದೆ. ಎಲ್ರಿಗೂ ಖುಷಿಯಾಗುತ್ತೆ, ಎಲ್ರಿಗೂ ದುಃಖ ಆಗುತ್ತೆ, ಎಲ್ರಿಗೂ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ, ಎಲ್ಲವೂ ಎಲ್ಲರಲ್ಲಿದೆ. ಆದರೆ ಇವ್ರು ಯಾವ ಥರ, ಇವ್ರು ಯಾಕೆ ಈ ಥರ ಬಿಹೇವ್, ನನಗೆ ಅಂದರೆ ನನ್ನ ನಿಜ ಜೀವನದಲ್ಲೇ ಕೂಡ ಒಬ್ಬರು ಒಂದು ಮಾತು ಹೇಳಿದ್ರೆ ಆ ಇಡೀ ಮಾತಿನ ಹಿಂದೆ ಹೋಗ್ತೀನಿ. ಈ ಮಾತು ಈ ಸಂದರ್ಭದಲ್ಲಿ ಇವ್ರ ಬಾಯಿಂದ ಬರೋದಕ್ಕೆ ಏನೇನೆಲ್ಲ ಕಾರಣ ಇರಬಹುದು ಅಂತ. ಸೊ ಇಷ್ಟು ಅಬ್ಸರ್ವ್ ಮಾಡೋಳು ಬಿಗ್ ಬಾಸ್ ಅನ್ನೋದು ನನಗೊಂಥರ ಒಂದು ಪುಸ್ತಕ, ಒಂದು ದೊಡ್ಡ ಮಹಾನ್ ಗ್ರಂಥ ಇದ್ದಂಗೆ ಅಲ್ಲಿದ್ದ ಪಾತ್ರಗಳು. ಸೊ ಪ್ರತಿಯೊಬ್ಬರನ್ನೂ ಅಬ್ಸರ್ವ್ ಮಾಡ್ತಾ ಇದ್ದೆ, ಸುಮಾರು ವಿಷಯಗಳು ನಾನು ತಿಳ್ಕೊಂಡೆ, ಅದೊಂಥರ ಖುಷಿ ಕೊಡ್ತಾ ಇತ್ತು. ಬಹುಶಃ ನಾನು 100 ದಿನ 15 ದಿನ ಬರಿತಾ ಇದ್ನೇನೋ, 4 ವಾರ ಒಂದು ಸ್ವಲ್ಪ ಕಡಿಮೆ ಆಯಿತು ಅನ್ಸುತ್ತೆ ಒಂದು ಪುಸ್ತಕ ಬರೆಯೋದಕ್ಕೆ, ಗೊತ್ತಿಲ್ಲ, ನೋಡೋಣ. ಅದೇ ಹೇಳ್ದಂಗೆ ನನಗೆ ಇನ್ನೊಂದಷ್ಟು ದಿನ ಇದ್ದಿದ್ರೆ ಬಹುಶಃ ನಾನು ಖಂಡಿತ ಬರಿತಾ ಇದ್ದೆ ನನ್ನ ಪುಸ್ತಕ. ನನಗೆ ಬರೀಬೇಕು ಅಂತಲೂ ನನಗೆ ಅನ್ನಿಸ್ತಾ ಇತ್ತು ನನಗೆ, ಬಟ್ ಈಗ ಹೊರಗೆ ಬಂದಮೇಲೆ ಒಂಚೂರು ಕಡಿಮೆ ಆಯ್ತೇನೋ, ಇನ್ನೊಂದಷ್ಟು ಬೇಕಾಗಿತ್ತು ನನಗೆ ಅದಕ್ಕೆ ಸಂಬಂಧಪಟ್ಟಂಗೆ ಅನುಭವಗಳು ಬರೆಯೋದಕ್ಕೆ. ಯಾಕಂದರೆ ಪುಸ್ತಕ ಅಂದರೆ ಸುಮ್ಮನೆ ಏನೋ ಒಂದು ಆರ್ಟಿಕಲ್ ಬರಿಬೋದು, ಬೇಕಾದರೆ ಪುಸ್ತಕ ಅನ್ನೋದು ಅದೊಂಥರ ತುಂಬ ತೂಕವಾಗಿರ್ಬೇಕದು, ಅದು ಸುಮ್ಮನೆ ಬರೆಯೋಕ್ಕಾಗಲ್ಲ ನಾನು. ಸೊ ಇನ್ನೊಂದಷ್ಟು ದಿನ ಇದ್ದೀರ ಬರೀತಿದ್ನೇನೋ ಬಹುಶಃ. ಒಂದು ಗಾಸಿಪ್ ಯಾಕೆ ಆ ಥರ ಬರುತ್ತಂದ್ರೆ 2 ಕಾರಣಗಳಿಗೆ. ಒಂದು, ಅಲ್ಲಿ ಬೇರೆ ಯಾವುದೇ ಎಂಟರ್ಟೈನ್ಮೆಂಟ್ ಇರಲ್ಲ, ಅಲ್ಲಿರೋರೇ ಅವ್ರಿಗೆ ಎಂಟರ್ಟೈನ್ಮೆಂಟು. ಅಲ್ಲಿ ಇನ್ನೇನೂ ಇಲ್ಲ, ಒಂದು ಟಿವಿ ಇಲ್ಲ, ಒಂದು ಮೊಬೈಲ್ ಇಲ್ಲ, ಒಂದು ಪೇಪರ್ ಪೆನ್ ಇಲ್ಲ, ಏನೂ ಇಲ್ಲ. ಅಲ್ಲಿರೋ ವ್ಯಕ್ತಿಗಳೇ ಒಬ್ರಿಗೊಬ್ರು ಎಂಟರ್ಟೈನ್ ಮಾಡ್ಕೋಬೇಕು, ಎಂಟರ್ಟೈನರ್ಸ್ ಕೂಡ ಅಲ್ಲಿ. ಅದು ಒಂದು ಕಾರಣ. ಆದರೆ ಇನ್ನೊಂದು ಕಾರಣ ಏನಂದರೆ, ಈ ರೀತಿ ಮಾಸ್ಕ್ ಹಾಕ್ಕೊಂಡಿರೋದು ಮತ್ತು ಇನ್ನೊಬ್ಬರನ್ನ ಟಾರ್ಗೆಟ್ ಮಾಡೋದು, ಪಾಯಿಂಟ್ ಔಟ್ ಮಾಡೋದು, ಮತ್ತು ಅಲ್ಲಿ ಏನಾಗುತ್ತಂದರೆ ಗೊತ್ತಿಲ್ಲಂಗೆ. ನನಗೆ ಈ ವಿಷಯಗಳೆಲ್ಲ ಹಿಂದೆ ಗೊತ್ತಿರಲಿಲ್ಲ, ಬಟ್ ಈ ಅನುಭವ ಏನಂದರೆ, ಎಲ್ಲರೂ ಸೇರಿ ಒಬ್ಬರನ್ನ ಟಾರ್ಗೆಟ್ ಮಾಡಿ ಹೊರಗೆ ಕಳಿಸ್ತಾ ಇರ್ತಾರೆ, ಗುಂಪುಗಾರಿಕೆ ಮಾಡಿಕೊಂಡು. ಓಕೆ, ಇವ್ರು ಆಗ್ತಾ ಇಲ್ಲ ಅಂದರೆ ಹಂಗಂಗೆ ಸೇರಿಕೊಂಡು ಅವ್ರನ್ನ ನಾಮಿನೇಟ್ ಮಾಡೋದು, ಪದೇ 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 ನಾಮಿನೇಟ್ ಮಾಡಿ ಹೊರಗೆ ಕಳಿಸೋದು. ಸೊ ಈ ರೀತಿ ಪ್ರತಿ ಒಂದು ಸೀಸನಲ್ಲೂ ಬಹುಶಃ ಹಿಂಗೆ ಆಗುತ್ತೇನೋ. ಯಾರಾದರೂ ಯಾರ ಜೊತೆ ಆದರೂ ಬೆರೀತಿಲ್ಲ ಅಥವಾ ಅವ್ರು ನಮಗೆ ಬೇಡ ಅಂತ ಅನ್ಸಿದ್ರೆ ಇನ್ಯಾರೋ ಒಂದಷ್ಟು ಜನ ಸೇರಿಕೊಂಡು ಅವ್ರು ನಿಜವಾಗ್ಲೂ ಡಿಸರ್ವೇಬಲ್ ಪರ್ಸನ್ನ, ಅವ್ರ ಯಾಟದಲ್ಲಿ ಇರಬೇಕಾ, ಅವ್ರ ವ್ಯಕ್ತಿತ್ವ ಏನಿದೆ, ಅವ್ರು ಎಷ್ಟು ಮುಖ್ಯವಾಗಿದ್ದಾರೆ, ಅಂದರೆ ಅವ್ರು ಒಳ್ಳೆತನ ಮಾತ್ರ ಅಂತಲ್ಲ, ಅವ್ರು ಜನರಿಗೂ ಮನೋರಂಜನೆ ಕೊಡ್ತಿದ್ದಾರಾ, ಅವ್ರು ಬೇರೆ ಥರ ವ್ಯಕ್ತಿತ್ವನ, ಯಾಟಕ್ಕೆ ಇದು ಬೇಕಾ ಅನ್ನೋದು ಯಾರೂ ಯೋಚನೆ ಮಾಡಲ್ಲ. ಆದರೆ ನಾನಂತೂ ಖಂಡಿತ ಅದನ್ನು ಯೋಚನೆ ಮಾಡ್ತಿದ್ದೆ. ನನ್ನ ಬಗ್ಗೆ ಕಾಮೆಂಟ್ ಮಾಡೋರು, ನನ್ನ ಬಗ್ಗೆ ಗಾಸಿಪ್ ಮಾಡೋರು, ನನಗೆ ತುಂಬ ದುಃಖ ಕೊಟ್ಟರು ಕೂಡ ಈ ವ್ಯಕ್ತಿ ಆಟಕ್ಕೆ ಬೇಕಾ ಅಂತ ಯೋಚನೆ ಮಾಡಿ ನಾನು ಏನೇ ಒಂದು ನಾನು ರೆಸ್ಪಾನ್ಸ್ ಮಾಡ್ತಾ ಇದ್ದೆ. ಯಾಕಂದರೆ ನಾವು ಅನ್ನೋದಕ್ಕೂ ಮುಖ್ಯ, ಅಲ್ಲೊಂದು ಆಟ ಮುಖ್ಯ. ನಮ್ಮ ಹಿಂದೆ ಎಷ್ಟೋ ಜನ ಕೆಲಸ ಮಾಡ್ತಾ ಇರ್ತಾರೆ, ಹಗಲು ರಾತ್ರಿ ಕೆಲಸ ಮಾಡ್ತಾ ಇರ್ತಾರೆ, ದುಡಿತಾ ಇರ್ತಾರೆ. ಅಷ್ಟು ಜನ ಒಂದು ಕೆಲಸ ಮಾಡ್ತಿದ್ದಾರೆ, ದುಡಿತಿದ್ದಾರೆ. ನಾವು ಅಲ್ಲಿ ಹೋಗಿರೋರು ನಾವು ಕೂಡ ನಮ್ಮ ಶ್ರಮ ಹಾಕಬೇಕು, ಆ ಆಟಕ್ಕೆ ಒಂದು ನ್ಯಾಯ ಒದಗಿಸ್ಬೇಕು. ಸೊ ಈ ರೀತಿ ನಾನು ಆಡ್ಕೊಂಡು ಬಂದೆ. ಅಲ್ಲಿದ್ದವ್ರದ್ದೆಲ್ಲ ಬೇರೆ ಮನಸ್ಥಿತಿ, ಅವ್ರ ಆಟಗಳೇ ಬೇರೆ. ಹೌದು, ಈ ಟಾಸ್ಕ್ ಅಂತ ಬಂದಾಗ ನನಗೆ ಫಸ್ಟ್ ಈ ಫಿಸಿಕಲ್ ಟಾಸ್ಕ್ ಇದೆಲ್ಲ ಬಂದಾಗ, ಇದೆಲ್ಲ ಏನಕ್ಕೆ ಕೊಡ್ತಾರೆ ಇವರು, ಏನಕ್ಕೆ ಹಿಂಗೆಲ್ಲ ಮಾಡ್ತಾರೆ, ಯಾಕೆ ಇದನ್ನೆಲ್ಲ ಆಡ್ಬೇಕು ನಾವು, ಒಬ್ರ ಮೇಲೊಬ್ರು ಯಾಕಾದರೂ ಬೀಳ್ಬೇಕಪ್ಪ, ಯಾಕಾದರೂ ಪರ್ಚಾಡಬೇಕು, ಯಾಕಾದರೂ ಕಿತ್ತಾಡಬೇಕು, ಇದು ಏನಪ್ಪ ಇದು ಹುಚ್ಚರ್ ಸಂತೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಆ ಥರ ಒಂದು ಫಿಸಿಕಲ್ ಎಸ್ಪೆಷಲಿ ಫಿಸಿಕಲ್ ಟಾಸ್ಕ್ ಬಂದಾಗ ಅಂದರೆ ಮಾಡಬಾರ್ದು, ಹೋಗಬಾರ್ದು ಅನ್ನೋದಲ್ಲ, ನಾವು ಯಾಕೆ ಹಿಂಗೆ ಒಬ್ರ ಮೇಲೊಬ್ರು ಪರ್ಚಾಡಬೇಕು, ಕಿರ್ಚಾಡಬೇಕು, ಕಿತ್ಕೋಬೇಕು, ಹರಿದಾಡಬೇಕು, ಏನಕ್ಕೆ ಬೇಕಪ್ಪ ಇದೆಲ್ಲ ಅಂತ ಅನ್ನಿಸ್ತಾ ಇತ್ತು. ಬಟ್ ಅದು ಅಟ್ ದ ಸೇಮ್ ಟೈಮ್ ಕ್ರಿಯೇಟಿವ್ ಟಾಸ್ಕ್ ಬಂದಾಗ ನಂಗೆ ತುಂಬಾ ಖುಷಿಯಾಗೋದು, ತುಂಬ ಇನ್ವಾಲ್ವ್ ಆಗಿ ಮಾಡ್ತಾ ಇದ್ದೆ. ಇವನ್ನ ರಾಜ ಆಸ್ಥಾನ ಒಂದು ಅಧಿಪತಿ ಅಂತೆಲ್ಲ ಬಂದಾಗ ನಾನು ಶೋಸ್ ಕೊಟ್ಟೆ. ನನ್ನಲ್ಲಿರುವಂಥ ಇನ್ನೊಂದು ಪ್ರತಿಭೆ ಆ ಮನೆಯವ್ರಿಗೂ ಗೊತ್ತಾಯಿತು, ಜೊತೆಗೆ ಇಡೀ ಜಗತ್ತಿಗೆ ಗೊತ್ತಾಯಿತು. ಅದನ್ನು ನಾನು ತುಂಬ ಸಮರ್ಪಕವಾಗಿ ನಾನು ಬಳಸ್ಕೊಂಡೆ ಅಂತಲೂ ಅನಿಸುತ್ತೆ. ತುಂಬಾ ಖುಷಿ ಆಯಿತು ಆ ಇದರಲ್ಲಿ. ಬಟ್ ಫಿಸಿಕಲ್ ಟಾಸ್ಕ್, ಬಟ್ ಕೊನೆ ವಾರದಲ್ಲಿ ನನಗೆ ಏನು ಅನ್ಸೋದಕ್ಕೆ ಶುರು ಆಯ್ತಂದರೆ, ಫಸ್ಟು ಇದು ಯಾಕಪ್ಪ ಇದು ಫಿಸಿಕಲ್ ಟಾಸ್ಕ್ ಅನಿಸಿದ್ದು, ನಂಗೆ ಉಲ್ಟಾ ಅನಿಸ್ತಾ ಇತ್ತು.
ಇಲ್ಲ ಏನು ಇವರೇನು ಫಿಸಿಕಲ್ ಟಾಸ್ಕ್ಗೆ ನನಗೇನು ಶಕ್ತಿ ಇಲ್ಲ, ನನಗೇನು ಆಡೋದಕ್ಕಾಗಲ್ವ, ನಾನೇ ನೆಗ್ಲೆಕ್ಟ್ ಮಾಡ್ತಿದ್ನಲ್ಲ, ಇಲ್ಲ ನಾನು ಚೆನ್ನಾಗಿ ಆಡಬೇಕು, ನಾನು ನಿಂತ್ಕೋಬೇಕು, ನನಗೂ ಶಕ್ತಿ ಇದೆ, ನಾನು ಆಡಬೇಕು ಅಂತ ಕೊನೆ ಕೊನೆಗೆ ನನಗೆ ಅನಿಸ್ತಿತ್ತು. ಮತ್ತು ಲಾಸ್ಟ್ ವೀಕ್ ತುಂಬ ಚೆನ್ನಾಗೂ ಆಡಿದ್ದೆ ನಾನು ಫಿಸಿಕಲ್ ಟಾಸ್ಕ್ ಎಲ್ಲ. ಅದ್ರ ಬಗ್ಗೆ ಏನು ಹೇಳೋದಂದರೆ, ಅದೇ ನಾನು ಮೊದಲೇ ಹೇಳ್ದಂಗೆ ಅಲ್ಲಿ ಬೇರೆ ಏನು ನಮಗೆ ಎಂಟರ್ಟೈನ್ಮೆಂಟ್ ಇರಲ್ಲ. ಆ್ಯಕ್ಚುಲಿ ಏನೋ ಒಂದು ಹಿಂಗೆ ಫಸ್ಟ್ ಡೇ ಸೆಕೆಂಡ್ ಡೇ ಏನೋ ಹಿಂಗೆ ಮಾತಾಡ್ತಾ ಅವ್ರು ಒಂದು ಎರಡು ಮೂರು ಮಾತು ಸ್ವಲ್ಪ ಬೇರೆ ಥರ ಮಾತಾಡಿದ್ರು. ಏನು ಬೇರೆ ಥರ ಮಾತಾಡ್ತಾರಲ್ಲ ಇವರು ಏನು ಅಂತ ಒಂಥರ ಅನಿಸಿತ್ತು ನನಗೆ. ಹೀಗೆ ಕೂತ್ಕೊಂಡು ಎಲ್ಲರೂ ಮಾತಾಡುವಾಗ ಒಂದು ತಮಾಷೆ ತಮಾಷೆಗೆ ಬರ್ತಿತ್ತು, ಗಂಡ ಹೆಂಡತಿ ಮದುವೆ ಇನ್ನೊಂದು ಮತ್ತೊಂದು ಅಂತ ತಮಾಷೆ ತಮಾಷೆಗೆ ಮಾತು ಬರ್ತಿತ್ತು, ಒಬ್ರನ್ನೊಬ್ಬರು ರೇಗಿಸ್ಕೋತಾ ಇದ್ರು. ಸೊ ನಾನು ಇದ್ದಕ್ಕಿದ್ದಂತೆ ಆ ಕ್ಷಣ ನಾನು ಶುರು ಮಾಡಿದೆ, ಇಲ್ಲೇ ಏನು ಅಂದರೆ ಅಂತ ನಾನು ರೇಗ್ಸೋಕ್ಕೆ ಶುರು ಮಾಡಿದೆ. ಅವ್ರನ್ನ ಎಲ್ಲರೂ ಫುಲ್ಲು ನಗಕ್ಕೆ ಶುರು ಮಾಡಿದ್ರು. ಅಂದರೆ ಅದಕ್ಕೆ ಮುಂಚೆ ಕೂಡ ಅಲ್ಲಿ ಇನ್ನೊಬ್ಬರು ಮತ್ತೊಬ್ಬರನ್ನ ರೇಗಿಸ್ತಾ ಇದ್ರು, ಎಲ್ಲ ರೇಗಿಸ್ತಾ ಇದ್ರು ಒಬ್ರನ್ನೊಬ್ರು. ಸೊ ನಾನು ಶುರು ಮಾಡಿ ನಗಕ್ಕೆ ಶುರು ಮಾಡಿ ನಾನು ಅದನ್ನು ಹಾಗೆ ಕಂಟಿನ್ಯೂ ಮಾಡಿಕೊಂಡು ರೇಗಿಸ್ತಾ ಬೆಳೆಸ್ಕೊಂಡು ಹೋದೆ. ಬಟ್ ಅವರೇ ಏನಾದರೂ ಬಹುಶಃ ಆ ಥರ ಚೆನ್ನಾಗಿ ರೆಸ್ಪಾಂಡ್ ಮಾಡಿಬಿಟ್ಟಿದ್ರೆ ನಾನು ಎತ್ತು ಅಂತ ಬಿಟ್ಬಿಡ್ತಾ ಇದ್ನೇನೋ. ಅವ್ರು ಸೀರಿಯಸ್ ಆಗಿ ತಗೊಂಡು ಏ ಅವ್ರೇನು ಹಿಂಗೆಲ್ಲ ಮಾಡ್ತಾರೆ, ಅವರೇನು ಹಂಗೆಲ್ಲ ಮಾಡ್ತಾರೆ ಅಂದರು. ಅದು ಬಹುಶಃ ಅಲ್ಲಿ ಅಂದರೆ ನಮಗೆ ಪ್ರಪಂಚದ ಜಗತ್ತಿನ ಅರಿವು ಇರಲ್ಲ ಆ ಕ್ಷಣ. ನಾವು ಏನಂದರೆ ಆಟ ಆಡ್ತಾ ಇರ್ತೀವಿ ಅಷ್ಟೇ, ಸುಮ್ಮನೆ ಎಂಟರ್ಟೈನ್ಮೆಂಟಲ್ಲಿ ಏನೋ ಖುಷಿ. ಯಾಕಂದರೆ ನಾನು ಸೀರಿಯಸ್ ಆಗಿರಲಿಲ್ಲ ಅಂದಿದ್ದು ಬಹುಶಃ ಅದನ್ನು ಸೂಕ್ಷ್ಮವಾಗಿ ಗಮನಿಸಿದವ್ರು ಎಲ್ರಿಗೂ ಗೊತ್ತಾಗಿರುತ್ತೆ. ಈ ಹುಡುಗಿ ರೇಗಿಸ್ತಿದ್ದಾಳೆ, ತಮಾಷೆ ಮಾಡ್ತಿದ್ದಾಳೆ ಅನ್ನೋದು ಎಲ್ರಿಗೂ ಗೊತ್ತಾಗಿರುತ್ತೆ. ಸೊ ಹಾಗಾಗಿ ನಾನು ರೇಗಿಸ್ತಾ ಬಂದೆ ಅಷ್ಟೇ. ಅದು ಸುಮಾರು ದಿನ ಇರಲಿಲ್ಲ ಅನಿಸುತ್ತೆ, ಕೆಲವು ದಿನಗಳು ಅಷ್ಟೇ. ಹಾಗೇನಿಲ್ಲ, ನನ್ನ ಕೆಲಸದಲ್ಲಿ ನಾನು ಇದ್ದೆ, ನಾನು ಮಾಡ್ತಾ ಇದ್ದೆ. ಅದೇ ಹೇಳ್ದಂಗೆ ಇಲ್ಲಿ 24 ಗಂಟೆನ 1 ಗಂಟೆಗಳು ಮಾಡಬೇಕಾಗಿರುತ್ತೆ. ಅವ್ರಿಗೂ ಕೂಡ ಅದೊಂಥರ ಒಂದು ರಿಸ್ಕೇ ಇರುತ್ತೆ ಎಡಿಟ್ ಮಾಡೋರಿಗೆ. ಮತ್ತು ಇನ್ನೊಂದು ಮುಖ್ಯವಾಗಿ ನಾನು ಗಾಸಿಪ್ಸಲ್ಲಿ ಇನ್ವಾಲ್ವ್ ಆಗ್ತಾ ಇರಲಿಲ್ಲ, ಯಾವುದೇ ಗಾಸಿಪ್ಪಲ್ಲಿ ಇರಲಿಲ್ಲ, ಮತ್ತು ಗುಂಪುಗಳಲ್ಲಿ ನಾನು ಗುರುತಿಸ್ಕೋತಾ ಇರಲಿಲ್ಲ. ಬಹುಶಃ ಆ ಕಾರಣಕ್ಕೆ ನನ್ನ ಪ್ರೆಸೆನ್ಸ್ ಕಡಿಮೆ ಅಂತ ಅನಿಸಿರಬಹುದು ಅನಿಸುತ್ತೆ ನನಗೆ. ಯಾವುದೋ ಒಂದು ಗುಂಪು ಜೊತೆ ಇದ್ದಿದ್ರೆ, ಯಾರೋ ಒಬ್ಬರ ಜೊತೆ ಕೂತ್ಕೊಂಡು ಗಾಸಿಪ್ ಮಾಡ್ತಾರೆ, ಯಾಕಂದರೆ ಅಂಥ ವಿಷಯಗಳೆಲ್ಲ ಬರುತ್ತೆ ಹೊರಗಡೆ, ಅಂಥದ್ದನ್ನು ತೋರಿಸ್ತಾರೆ, ಜನಕ್ಕೂ ಗೊತ್ತಾಗಬೇಕಾಗಿರುತ್ತೆ ಯಾರೇನು ಯಾರ ಬಗ್ಗೆ ಯಾರೇನು ಮಾತಾಡ್ತಾರೆ ಅನ್ನೋದು. ನಾನು ಹೆಚ್ಚಾಗಿ ಗಾಸಿಪ್ ಮಾಡ್ತಾ ಇರಲಿಲ್ಲ, ಹಾಗಾಗಿ ಬಹುಶಃ ನಾನು ಕಾಣಿಸ್ಕೊಂಡಿಲ್ವೇನೋ ಅಂತ ಅನಿಸುತ್ತೆ. ಖಂಡಿತ, ಅಂದರೆ ನನ್ನ ನಿಜ ಬದುಕಿನಲ್ಲೇ ನಾನು ಒಂಟಿಯಾಗೇ ಬದುಕ್ತಿರೋಳು ನನಗೆ. ಮತ್ತು ಆ ಒಂಟಿತನ ಅನ್ನೋದಕ್ಕಿಂತ ಏಕಾಂಗಿತನ ಅನ್ನೋದು ನನಗೆ ತುಂಬಾ ಇಷ್ಟ. ನಾವು ಜಗತ್ತನ್ನು ಎಷ್ಟು ನೋಡ್ತೀವೋ ಹೊರಗಡೆ, ನನಗೆ ಅದಕ್ಕಷ್ಟೇ ಈಕ್ವಲ್ ಆ್ಯಂಡ್ ಆಪೋಸಿಟಾಗಿ ನನ್ನೊಳಗೊಂದು ಸೈಲೆನ್ಸ್ ಕೂಡ ನನಗೆ ಬೇಕು ಅಂತ ಅನಿಸುತ್ತೆ, ತುಂಬ ಅನಿಸುತ್ತೆ ನನಗೆ. ಯಾಕಂದರೆ ಏನೋ ಮಾತಾಡ್ತೀವಿ, ಏನೋ ನೋಡ್ತೀವಿ, ಅದು ಬಂದು 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 ಹೋಗ್ತಾ ಇರುತ್ತೆ ಎಷ್ಟೋ ಜನರಲ್ಲಿ. ಆದರೆ ನನಗೇನಂದರೆ ನಾನು ನೋಡಿದ್ದು, ನಾನು ಮಾತಾಡಿದ್ದೆಲ್ಲ ಬಂದು ನನ್ನೊಳಗೆ ಕೂರಬೇಕದು. ಅದು ನನ್ನೊಳಗೆ ಒಂದಷ್ಟು ಬೇರೆ 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 ಸ್ತರಗಳಲ್ಲಿ ಅದು ವಿಸ್ತಾರ ಆಗಬೇಕು. ಅದನ್ನೆಲ್ಲ ಸೇರಿಸಿ ನಾನೊಂದು ಕಲಾಕೃತಿ, ಒಂದು ರೂಪಕ, ಒಂದು ಪದ್ಯನೋ, ಒಂದು ಕಥೆನೋ, ಒಂದು ಏನೋ ಒಂದು ಸ್ಕ್ರಿಪ್ಟು, ಸಿನಿಮಾ ಸ್ಕ್ರಿಪ್ಟು, ಇದೆಲ್ಲವೂ ಹೊರಗೆ ಬರಬೇಕು. ಅಥವಾ ಯಾವುದೋ ಒಂದು ಪಾತ್ರ ನನ್ನೊಳಗೆ ಹುಟ್ಟಬೇಕು ಅವನ್ನು ನೋಡ್ತಾ ನೋಡ್ತಾ. ಸೊ ಇದೆಲ್ಲ ಕಾರಣಗಳಿಗೆ ನನಗೆ ಏಕಾಂಗಿತನ ತುಂಬಾ ಇಷ್ಟ. ಅಂದರೆ ಯಾವುದೇ ಒಂದು, ನೀವು ನೋಡಿ, ಒಂದು ಆರ್ಟ್, ಒಂದು ಕಲಾಕೃತಿ ಅನ್ನೋದು ಹುಟ್ಟೋದು ಸೈಲೆನ್ಸಲ್ಲಿ, 100 ಜನರ ಮಧ್ಯೆ ಹುಟ್ಟಲ್ಲ. ನಾವು ಎಕ್ಸ್ಪ್ರೆಸ್ ಮಾಡೋದು 100 ಜನಕ್ಕೆ ಎಕ್ಸ್ಪ್ರೆಸ್ ಮಾಡ್ಬೋದು, ಆದರೆ ಹುಟ್ಟೋದು ಒಂದು ಸೈಲೆನ್ಸಲ್ಲಿ. ಅಂದರೆ ಒಂದು ಮಗು ಹುಟ್ಟೋದು ತಾಯಿ ಗರ್ಭದಲ್ಲಿ, ಅದು ಯಾರ ಕಣ್ಗೂ ಕಾಣಲ್ಲ. ಒಂದು ಸಣ್ಣ ಎಗ್ಗಿಂದ ಅದು ಒಂದು ಮಗು ಬೆಳೆಯೋದು ಯಾರಿಗೂ ಇಡೀ ಪ್ರಪಂಚಕ್ಕೆ ಗೊತ್ತಾಗೋದೇ ಇಲ್ವಲ್ಲ, ಅದು ಕಾಣೋದೇ ಇಲ್ಲ. ಅದು ಅದರದೇ ಲೋಕದಲ್ಲಿ ಸೈಲೆಂಟಾಗಿ ಹುಟ್ಟಿರುತ್ತೆ, 9 ತಿಂಗಳಾದಮೇಲೆ ಇಡೀ ಪ್ರಪಂಚಕ್ಕೆ ಅದು ಗೊತ್ತಾಗುತ್ತೆ. ಸೊ ಯಾವುದೇ ಆರ್ಟ್ ಫಾರ್ಮ್ ಕೂಡ ಅದೇ ಥರ, ಅದು ಸೈಲೆನ್ಸಲ್ಲಿ ಹುಟ್ಟುತ್ತೆ. ಸೊ ಹಾಗಾಗಿ ನಾನು ತುಂಬ ಸೈಲೆನ್ಸ್ ಅಂದರೆ ಏಕಾಂಗಿತ ನಾನು ತುಂಬಾ ನಾನು ಇಷ್ಟಪಡ್ತಿದ್ದೆ. ಇಲ್ಲ, ಇದನ್ನು ನಾನು ಖಂಡಿತ ನಾನು ಒಪ್ಕೊಳ್ಳಲ್ಲ, ಈ ಮಾತನ್ನು ಮಾತ್ರ. ನಾನು ಏನು ಬೇಕಾದರೂ ಒಪ್ಕೋತೀನಿ ಹೇಳಿದ್ರೆ ನನ್ನ ಬಗ್ಗೆ. ಹೌದು, ಇರಬಹುದು ನಾನು ಒಂಟಿಯಾಗಿದ್ದೆ, ನಾನು ಏಕಾಂಗಿಯಾಗಿದ್ದೆ, ಹೌದು ಒಪ್ಕೋತೀನಿ. ನನಗೆ ದುಃಖ ಆಗ್ತಿತ್ತು ತುಂಬ, ಅದನ್ನು ಒಪ್ಕೋತೀನಿ. ನಾನು ಎಲ್ಲನೂ ಒಪ್ಕೋತೀನಿ. ಆದರೆ ನಾಮಿನೇಟ್ ಆದಾಗ ಒಂಥರ ಇರ್ತಿದ್ರು, ಆಗದೇ ಇದ್ದಾಗ ಒಂಥರ ಇರ್ತಿದ್ರು ಅನ್ನೋದು ನಾನು ಒಪ್ಪಲ್ಲ. ಯಾಕಂದರೆ ನನ್ನ ಇಡೀ ಜರ್ನಿನ ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ರೆ, ಸೂಕ್ಷ್ಮ ಅಲ್ಲ, ಸುಮ್ಮನೆ ಗಮನಿಸಿರೋರ್ಗೂ ಕೂಡ ಅದು ಗೊತ್ತಿರುತ್ತೆ. ಮೊದಲನೇ ವಾರ, ಎರಡನೇ ವಾರ ಪ್ರತಿ ವಾರ ನಾಮಿನೇಟ್ ಆಗ್ತಾ ಇದ್ದೆ. ಯಾಕಂದರೆ ಅವ್ರ ಉದ್ದೇಶನೇ ಇವಳನ್ನ ಒಳಗಿಟ್ಕೊಳ್ಳೋದು ಬೇಡ, ಹೊರಗೆ ಕಳ್ಸೋಣ, ಇವಳೊಬ್ಬಳು ಬೇರೆ ಥರ ಇದ್ದಾಳೆ, ಬೇಡ, ನಾವು ಆಟ ಆಡ್ಕೊಂಡು ಹೋಗೋಣ, ಫಸ್ಟ್ ಇವಳನ್ನ ಕಳ್ಸೋಣ ಅನ್ನೋದೇ ಅಲ್ಲಿರೋರು ಎಲ್ಲರೂ ಉದ್ದೇಶನೂ ಆಗಿತ್ತು. ಕಾರಣನೇ ಇರ್ತಿರಲಿಲ್ಲ ಆ್ಯಕ್ಚುಲಿ ನನ್ನ ನಾಮಿನೇಟ್ ಮಾಡೋದಕ್ಕೆ.
ಆದರೂ ಕೂಡ ಮತ್ತೆ ಇನ್ನೊಂದೇನಂದ್ರೆ ನಾಮಿನೇಟ್ ಆಗಿ ಉಳ್ಕೊಂಡ್ರು ಕೂಡ ನಾನು ಅವ್ರನ್ನ ದ್ವೇಷಿಸಲ್ಲ ಅನ್ನೋದು ಅವ್ರೆಲ್ಲರಿಗೂ ಚೆನ್ನಾಗಿ ಗೊತ್ತಿತ್ತು. ಸೊ ಇವಳು ದ್ವೇಷಿಸಲ್ಲ, ಇವಳು ಟಾರ್ಗೆಟ್ ಮಾಡಲ್ಲ, ಸೊ ನಾನು ಈಸಿಗೆ ಟಾರ್ಗೆಟ್ ಆಗ್ತಾ ಇದ್ದೆ ಅವ್ರಿಗೆ. ಯಾಕೆ ಬಿಕಾಸ್ ನಾನೇನು ರೆಸ್ಪಾನ್ಸಲ್ಲಿ ನಾನೇನು ಅವ್ರಿಗೆ ಕೆಟ್ಟದ್ದು ಕೊಡ್ತಾ ಇರಲಿಲ್ಲ, ಹಾಗಾಗಿ ನನ್ನ ನಾಮಿನೇಟ್ ಮಾಡಿ 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 ಇರ್ತಾ ಇದ್ರು. ಇನ್ನೊಂದೇನು ಬಂತಂದರೆ ನನ್ನ ಒಟ್ಟಾರೆ ಜರ್ನಿ ನೋಡ್ಕೊಂಬಂದ್ರೆ ಮೂರು ವಾರ ನಂದೇನು ಕೆಲಸ ಇದೆ ಅದನ್ನು ನಾನು ಮಾಡ್ತಾ ಬಂದಿದ್ದೀನಿ. ಅಧಿಪತಿ ಅಂತ ಬಂದಾಗ ಸುಮಾರು ನಾನು ನನ್ನ ಒಂದು ಇದನ್ನೆಲ್ಲ ಇನ್ವಾಲ್ವ್ಮೆಂಟ್ ತೋರಿಸಿದ್ದೆ, ನಾನು ಪ್ರದರ್ಶನಗಳು ಕೊಟ್ಟಿದ್ದೆ, ಡ್ಯಾನ್ಸು, ಹಾಡು, ನಾಟಕ ಇದೆಲ್ಲ ಮಾಡಿದ್ದೆ. ಆ ವಾರದ ಕೊನೆಯಲ್ಲಿ ಈ ಥರ ಏನೋ ಒಂದು ಆ್ಯಕ್ಟಿವ್ ಆದ ನಾಮಿನೇಟ್ ಆದಾಗ ಒಂದು ಆಗದೆ ಇದ್ದಾಗ ಒಂದು ಅಂತ ಬಂದಾಗ ನನಗೆ ನಿಜವಾಗ್ಲೂ ಬೇಸರ ಆಯಿತು ನನಗೆ. ಮತ್ತು ಯಾವ ನೆಲೆಯಲ್ಲಿ ಯಾವ ಅರ್ಥದಲ್ಲಿ ಇದು ಬಂತು ಅಂತಲೂ ನನಗೆ ಅರ್ಥ ಆಗಿಲ್ಲ. ನನಗೆ ತುಂಬಾ ಗೊಂದಲ ಆಗಿಬಿಡ್ತು ನನಗೆ. ಮತ್ತು ನಾನು ಹೇಗಪ್ಪ ಇರಬೇಕು, ಹೇಗೆ ನಾನು ಬಿಹೇವ್ ಮಾಡಬೇಕು, ನಾನು ಇನ್ನು ಹೇಗಿರಬೇಕು, ಇವನ್ ನಮ್ಮ ಮನೆಯವ್ರ ಹತ್ರ ಆಗಬಹುದು ಅಥವಾ ಒಟ್ಟಾರೆ ಎಲ್ಲದರಲ್ಲೂ ನಾನು ಇನ್ನು ಯಾವ ಥರ ಇರಬೇಕು, ನಾನು ನನ್ನ ಕೈಲಿ ಏನು ಸಾಧ್ಯ ಅದನ್ನು ನಾನು ಮಾಡ್ತಿದ್ದೀನಲ್ಲ, ಇನ್ನೇನು ಮಾಡಬೇಕು ನಾನು, ಅಥವಾ ನಾನು ಮಾಡಿದ್ರಲ್ಲಿ ಏನು ತಪ್ಪಿದೆ ಅನ್ನೋದು ನನಗೆ ಗೊತ್ತಾಗಲಿಲ್ಲ ನಿಜವಾಗ್ಲೂ. ಸೊ ಅಷ್ಟು ಕನ್ಫ್ಯೂಷನ್ ಆಗಿಬಿಡ್ತು ನನಗೆ ಆ ಒಂದು ವಿಷಯದಲ್ಲಿ ಆ ಮಾತು ಕೇಳಿದಾಗ. ಖಂಡಿತ ಇಲ್ಲ, ಯಾಕಂದರೆ ನಾನು ಇಲ್ಲಿ ಉಳಿಬೇಕು, ನಾನು ಗೆಲ್ಲಬೇಕು, ನಾನು ಎಲ್ಲರನ್ನೂ ಇದು ಮಾಡಬೇಕು, ಸೈಡ್ ಮಾಡಬೇಕು, ನಾನು ಏನೋ ಮಾಡಬೇಕು ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ನನ್ನ ಮನಸ್ಸಲ್ಲಿ ಇರಲಿಲ್ಲ. ಬಹುಶಃ ನಾನು ಆ ಥರ ತುಂಬ ಸ್ಟ್ರಾಂಗ್ ಆಗಿ ಇಲ್ಲೆಲ್ಲರೂ ನನ್ನ ಪ್ರತಿಸ್ಪರ್ಧಿಗಳು, ಇವ್ರು ಯಾರು ನನ್ನ ಮುಂದೆ ಇರಬಾರ್ದು, ಇವ್ರನ್ನೆಲ್ಲ ಮೀರಿಸ್ಬೇಕು, ನಾನು ಗೆಲ್ಲಬೇಕು ಅನ್ನೋದು ಬಹುಶಃ ನನ್ನ ತಲೆಯಲ್ಲಿ ಇದ್ದಿದ್ರೆ ನಾಮಿನೇಟ್ ಆದಾಗ ಒಂದು ಆಗದೇ ಇದ್ದಾಗ ಒಂದು ನಾನು ಉಳ್ಕೊಳ್ಳೋಕೆ ನಾನು ಏನೇನೋ ಪ್ರಯತ್ನ ಮಾಡ್ತಿದ್ನೇನೋ, ನನಗೆ ಅದೆಲ್ಲ ಇರಲಿಲ್ಲ. ನನಗೊಂದು ಅನುಭವ, ನನಗೆ ತುಂಬ ಇಷ್ಟ, ನನಗೆ ಆ ಆಟ ಇಷ್ಟ, ಆಟನ ಆಯೋಜಿಸಿರೋ ರೀತಿ ಇಷ್ಟ, ಆಡಿಸೋದು ಇಷ್ಟ ನನಗೆ. ಸೊ ನಾನೊಂದು ಅನುಭವಕ್ಕೆ ಹೋಗಿದ್ದೆ ಅಲ್ಲಿ. ಅನುಭವಕ್ಕೆ ಹೋದವಳು ನಾನು ಉಳ್ಕೊಳ್ಳೇಬೇಕು, ನಾನು ಇಲ್ಲಿರಲೇಬೇಕು, ನಾನು ನಾಮಿನೇಟ್ ಆಗಿದ್ದೀನಿ, ನಾನು ಏನೇನೋ ಮಾಡಬೇಕು ಅನ್ನೋದು ನನಗೆ ಯಾಕೆ ಬರುತ್ತೆ? ಇದ್ದಷ್ಟು ದಿನ ಇರೋಣ, ಖುಷಿಯಾಗಿರೋಣ, ದುಃಖನ ಏನೇ ಬಂದರೂ ಅನುಭವಿಸೋಣ, ಇದ್ದಷ್ಟು ದಿನ ಇರೋಣ, ಹೋಗೋಣ ಅಂತ ಇಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು. ನಾನು ಅದನ್ನು ಹೇಳೋವಾಗಲಿ, ಆ ಪದನ ಬಳಸೋವಾಗಲಿ, ಖಂಡಿತವಾಗ್ಲೂ ನನಗೆ ನನ್ನ ತಲೆಯಲ್ಲಿ ಅದು ಒಂದು ಜಾತಿ, ಯಾವುದೋ ಒಂದು ಜಾತಿ ಅನ್ನೋ ಇದಕ್ಕೆ ಕೆಳಗೆ ಅದು ತಳುಕು ಹಾಕ್ಕೊಳ್ಳುತ್ತೆ, ಆ ಪದ ಅದಕ್ಕೆ ಸೇರುತ್ತೆ, ಬೆರೆಯುತ್ತೆ ಅಂತ ನಿಜವಾಗ್ಲೂ ನನ್ನ ತಲೆಯಲ್ಲಿರಲಿಲ್ಲ. ಯಾಕಂದರೆ ನಾನು ಅಂಥವ್ರ ಪರ ಹೋರಾಟ ಮಾಡಿದವಳು, ನಾನು ಬರೆದಿರೋಳು, ಲೇಖನಗಳು ಬರೆದಿದ್ದೀನಿ, ಪದ್ಯಗಳು ಬರೆದಿದ್ದೀನಿ, ಪ್ರತಿ ಒಂದು ನನ್ನ ಒಂದು ರಿಯಾಕ್ಷನ್ ರೆಸ್ಪಾನ್ಸಲ್ಲಿ ನಾನು ಅಂಥವ್ರ ಪರವಾಗಿ ನಾನಿದ್ದೆ, ನಾನು ಹೋರಾಟ ಮಾಡ್ತಾ ಇದ್ದೆ. ಅಂಥವರು ಅಂತಲ್ಲ, ಒಟ್ಟಾರೆ ಸಮಾಜದಲ್ಲಿ ಸಮಾನತೆ ಇರಬೇಕು, ಈ ಒಂದು ಅಸಮಾನತೆನ ಹೋಗಲಾಡಿಸ್ಬೇಕು ಅನ್ನೋದೇ ನನ್ನ ಮೂಲ ಧ್ಯೇಯ ಮತ್ತು ಉದ್ದೇಶ ಆಗಿತ್ತು. ನಾನೇ ಅಂತಲ್ಲ, ಯಾವುದೇ ಬರಹಗಾರ ಆದರೂ ಕೂಡ ಅದೇ ಇರುತ್ತೆ. ಒಟ್ಟಾರೆ ಅವರು ಮನುಷ್ಯತ್ವ, ಮನುಜವಾದಕ್ಕೆ ಅವ್ರು ಬೆಲೆ ಕೊಡ್ತಾರೆ. ಇನ್ಯಾವುದೇ ಒಂದು ಅಪ್ಪರ್ ಕ್ಲಾಸು, ಲೋಯರ್ ಕ್ಲಾಸು ಅಥವಾ ಜಾತಿ, ಮತ ಧರ್ಮ ಇದು ಯಾವುದೂ ಇರಬಾರ್ದು. ನಾವೆಲ್ಲರೂ ಮನುಷ್ಯರು. ನನ್ನ ವಿಷಯಕ್ಕೆ ಬಂದಾಗ ನಾನು ಮನುಷ್ಯರು, ಮನುಷ್ಯತ್ವ ಮಾತ್ರ ಅಲ್ಲ, ನಾನು ಪ್ರತಿ ಜೀವಿಗೂ ಭೂಮಿ ಮೇಲೆ ಸಮಾನದ ಹಕ್ಕಿದೆ. ಇಲ್ಲಿರೋ ಎಲ್ಲ ಪ್ರಾಪರ್ಟೀಸು ಪ್ರತಿಯೊಂದು ಸಣ್ಣ ಸಣ್ಣ ಜೀವಿಗೂ ಸೇರಿದ್ದು ಅಂತ ನಾನು ಮಾತಾಡೋಳು ಬಯಸೋಳು. ಅಂಥದ್ದು ನಾನು ಯಾವುದೋ ಒಂದು ಜನನ ಇಟ್ಕೊಂಡು ನಾನು ಆ ಒಂದು ಕಾಂಟೆಕ್ಸ್ಟಲ್ಲಿ ಆ ಪದನ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನೊಂದೇನೆಂದರೆ ಆ ಪದ ಅನ್ಟಚಬಲ್ ಅನ್ನೋದು ಬರೀ ಜಾತಿಗೆ ಯಾಕೆ ಇವರು ಅದನ್ನು ಸೀಮಿತವಾಗಿಸ್ಕೊಂಡಿದ್ದಾರೆ ಆ ಪದನ? ಅದು ಇವ್ರ ಜಾತಿಗೆ ಆ ಪದ ಅಂಟ್ಕೊಂಡಿದೆ ಅಂತ ಇವ್ರು ಯಾಕೆ ಭಾವಿಸ್ಬೇಕು? ಆ ಪದ ಬೇರೆ. ಅನ್ಟಚಬಲ್ ಅಂದರೆ ಮುಟ್ಟಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲದೆ ಇರೋದನ್ನು. ಈಗ ನಾವು ಸಣ್ಣ ಮಕ್ಕಳಲ್ಲಿ ಗ್ರೀನ್ ಟಚ್ ಅಂತ ಆಡ್ತಾ ಇದ್ವಿ, ಗ್ರೀನ್ ಟಚ್ ಮುಟ್ಬೇಡ. ಸೊ ಆಮೇಲೆ ಅನ್ಟಚಬಲ್ ಅಂದರೆ ಮುಟ್ಟೋದಕ್ಕೆ ಸಾಧ್ಯ, ಏನು ಚರ್ಮ ರೋಗ ಬಂದಿರಬಹುದು ಅಥವಾ ಇನ್ನೇನೋ ಆಗಿರ್ಬೋದು, ಇನ್ನೇನೋ ಹೇಸಿಗೆ ಮೆತ್ಕೊಂಡಿರ್ಬೋದು, ಅನ್ಟಚಬಲ್ ಅದು, ಅದನ್ನು ಮುಟ್ಟೋದಕ್ಕೆ ಆಗದೆ ಇರೋವಂಥದ್ದು ಅಂತ. ಅದು ಜಾತಿಗೆ ಅಲ್ಲ ಅದು ಆ ಪದ. ಅದರಲ್ಲೂ ನಾನು ಅಸ್ಪೃಶ್ಯ ಅಂತ ಬಳಸಿದ್ದು ನನ್ನ ಕನ್ನಡ ಪದಗಳನ್ನ ಹೆಚ್ಚಾಗಿ ಬಳಸೋದ್ರಿಂದ. ನಾನೇನು ಮುಟ್ಟಿಸ್ಕೊಳ್ದೆ ಇರೋಳ ಅನ್ನೋ ಬಂದು ನಾನೇನು ಅಸ್ಪೃಶ್ಯಳ ಅಂತ ನಕ್ಕಿದ್ದೀನಿ. ನಾನು ತುಂಬ ಸೀರಿಯಸ್ಸಾಗಿ ನಾನೇನು ಅಸ್ಪೃಶ್ಯ ಅಂದರೆ ಆ ಒಂದು ತುಂಬ ಸೀರಿಯಸ್ಸಾಗಿ ಹೇಳಿಲ್ಲ, ನಾನು ನಕ್ಕಿದ್ದೀನಿ ಅಂದರೆ ಒಂದು ಹಾಸ್ಯ ಆ ಪದನ ಮಾತ್ರ ಇಟ್ಕೊಂಡು ನಾನು ಬಳಸಿದ್ದು. ಅಂದರೆ ಹೊರಗೆ ಬರೋದು ಬಂದಮೇಲೆ ನನಗೆ ತಿಳಿತು ಇಷ್ಟು ದೊಡ್ಡ ವಿಷಯ ಆಗಿದೆ ಅದು, ಇಷ್ಟು ದೊಡ್ಡ ಇದಾಗಿದೆ. ನನಗೆ ಒಂದು ಕಡೆ ನೋವಾಯಿತು ಅಂದರೆ ತುಂಬ ವಿಷಯಗಳಿದೆ ಸಮಾಜದಲ್ಲಿ, ನಾವು ಮಾತಾಡೋವಂಥದ್ದು ರಿವೋಲ್ಟ್ ಆಗೋವಂಥದ್ದು, ನಾವು ಅದ್ರ ವಿರುದ್ಧ ಮಾತಾಡೋವಂಥದ್ದು ಸುಮಾರು ವಿಷಯಗಳಿದೆ. ಎಷ್ಟೋ ಜನ ಹತ್ಯೆ ಮಾಡ್ತಾ ಇದ್ದಾರೆ, ಏನು ಜಾತಿ ಬಿಟ್ಟು ಹೋದ್ರು ಅಂತ ಒಬ್ರನ್ನೊಬ್ರು ಮಾತಾಡ್ಸಿದ್ರೆ ಬೈತಾ ಇದ್ದಾರೆ, ಹೊಡಿತಾ ಇದ್ದಾರೆ, ಎಷ್ಟೆಲ್ಲ ಗಲಭೆಗಳಾಗ್ತಾ ಇದೆ. ಕೆಟ್ಟ ಕೆಟ್ಟ ಮಾತುಗಳಿಂದ ಜಾತಿ ನಿಂದನೆ ಮಾಡ್ತಾರೆ.
ಅಂಥದ್ದನ್ನೆಲ್ಲ ಬಿಟ್ಟು ನಾನು ಬಳಸಿದಂತಹ ಒಂದು ಯಾವುದೋ ನೆಲೆಯಲ್ಲಿರೋ ಒಂದು ಪದನ ಇಷ್ಟು ದೊಡ್ಡದು ಮಾಡಿದ್ರಲ್ಲ ಅಂತ ಒಂದು ಬೇಸರ ಆಯಿತು. ಇನ್ನೊಂದಷ್ಟು ಜನ ನನಗೆ ನನ್ನ ಆಪ್ತರು ಏನು ಹೇಳಿದ್ರಂದರೆ, ನೋಡು ನೀನು ಎಷ್ಟು ಅವ್ರ ಪರವಾಗಿ, ಅವರಂದರೆ ಒಟ್ಟು ನೀನು ಶೋಷಿತರು ಅಥವಾ ನೊಂದವರು ಅಂತ ಇರ್ತಾರಲ್ಲ, ಅವ್ರ ಪರವಾಗಿ ನೀನು ಎಷ್ಟು ಮಾತಾಡ್ತಿದ್ದೆ, ಎಷ್ಟೆಲ್ಲ ನೀನು ಇನ್ವಾಲ್ವ್ ಆಗ್ತಿದ್ದೆ, ನೋಡು ಇವತ್ತು ಅವರೇ ನಿನಗೆ ಈ ಥರ ಮಾಡಿದ್ರಲ್ಲ ಅಂತ, ನಿನಗಿದೆಲ್ಲ ಬೇಕಾ ಅನ್ನೋ ಥರ ಎಲ್ಲ ಮಾತುಗಳು ಬಂತು. ನನಗೊಂದು ಕ್ಷಣ ನನಗೊಂಥರ ಅನಿಸ್ಬಿಡ್ತು, ಯಾಕಂದರೆ ನನ್ನ ಜನ ಅಂದ್ಕೊಂಡಿದ್ದವರು, ನಾನು ಅವ್ರ ಪರ ಇದ್ದವ್ರು, ಅವರೇ ನನಗೆ ಹಿಂಗೆ ಮಾಡಿಬಿಟ್ರಲ್ಲ ಅಂತ ತುಂಬಾ ನೋವು ದುಃಖ ಆಯಿತು ನನಗೆ. ಆ ವಿಷಯ ನನಗೀಗಲೂ ಒಂಥರ ಅದು ತುಂಬ ಕನ್ಫ್ಯೂಷನಲ್ಲಿದ್ದೀನಿ. ನನಗೆ ಯಾಕೆ ಈ ಥರ ಮಾಡಿದ್ರು, ಅಥವಾ ನನ್ನ ಬಗ್ಗೆ ಅವ್ರಿಗೆ ಗೊತ್ತೇ ಇರಲಿಲ್ವಾ? ಸರಿ, ಗೊತ್ತಿಲ್ಲ ಅಂದರೂ ಅಟ್ಲೀಸ್ಟ್ ತಿಳ್ಕೊಳ್ಳೋ ಪ್ರಯತ್ನ ಪಡ್ಬೋದಿತ್ತಲ್ವ ನಾನು ಏನು ಅನ್ನೋದು. ಅವ್ರ ಪರವಾಗಿ ನಾನು ಮಾತಾಡಿದ್ದೀನಿ, ಬರೆದಿದ್ದೀನಿ, ನನ್ನ ಹೋರಾಟಗಳು ಮಾಡಿದ್ದೀನಿ, ಮುಂದೆ ಕೂಡ ಯಾವುದೇ ಆದರೂ ಕೂಡ ನಾನು ಮಾಡ್ತೀನಿ. ಈಗ ಈ ವಿಷಯ ಆಯಿತು ಅಂತ ನಾನು ಬಿಟ್ಬಿಡಲ್ಲ, ಯಾಕಂದರೆ ನಾನೇನು ನನ್ನ ಮೂಲ ಒಂದು ತತ್ವ ಏನಿದೆ ಅದಕ್ಕೆ ನಾನು ಸ್ಟಿಕ್ಕನ್ ಆಗಿರ್ತೀನಿ. ನನಗೆ ಯಾವುದಾದ್ರೂ ಅನ್ಯಾಯ ಅಸಮಾನತೆ ಅನಿಸಿದ್ರೆ ನಾನು ಅದ್ರ ಪರವಾಗಿ ಹೋಗ್ತೀನಿ, ನಾನು ಹೋರಾಟ ಮಾಡ್ತೀನಿ. ಬಟ್ ಈ ವಿಷಯ ನಿಜವಾಗ್ಲೂ ಬೇಸರ ತರಿಸಿದೆ, ಒಂದು ಅಸಮಾಧಾನ ಆಗಿದೆ. ಇನ್ನೊಂದು ರೀತಿಯಲ್ಲಿ, ಇನ್ನೊಂದು ಕಾಂಟೆಕ್ಸ್ಟಲ್ಲಿ ಕೂಡ ನಾನು ಇದನ್ನು ಯೋಚನೆ ಮಾಡಿದಂಗೆ ನನಗನ್ನಿಸ್ತು, ಶತಮಾನಗಳಿಂದ ಎಷ್ಟೋ ಶತಮಾನಗಳಿಂದ ಈ ರೀತಿ ಅವರು ಒಂದು ರೀತಿ ದುಃಖಕ್ಕೆ ಮತ್ತು ಒಂದು ಶೋಷಣೆಗೆ ಒಳಗಾಗಿದ್ದಾರೆ ಆ ಜನ. ಸೊ ಆ ಪದನ ಕೇಳಿದಾಗ ಒಂದು ಕ್ಷಣ ಅವ್ರಿಗೆ ಆ ಥರ ಬೇರೆ ಕಾಂಟೆಕ್ಸ್ಟ್ ಅನಿಸಿ ಅವ್ರಿಗೆ ದುಃಖ ಆಗಿರಬಹುದು, ನೋವು ಆಗಿರಬಹುದು. ನಾನು ಇನ್ನೊಂದು ರೀತಿ ಯೋಚಿಸಿದಾಗ ಖಂಡಿತ ಅದಕ್ಕೆ ನಾನು ಎಷ್ಟು ಸಾವಿರ ಸರಿ ಬೇಕಾದ್ರೂ ನಾನು ಕ್ಷಮೆ ಕೇಳ್ತೀನಿ. ನಾನು ಉದ್ದೇಶಪೂರ್ವಕವಾಗಿ ಬಳಸದೇ ಇರುವಂತಹ ಪದ ನಿಮಗೆ ನೋವು ಮಾಡಿದರೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ನಾನು ಸಾವಿರ ಸರಿ ಬೇಕಾದ್ರೂ ಕ್ಷಮೆ ಕೇಳ್ತೀನಿ. ಆದರೆ ಇದನ್ನು ಇಷ್ಟು ದೊಡ್ಡದು ಮಾಡೋ ಅಗತ್ಯ ಇರಲಿಲ್ಲ ಅನ್ನೋ ಬೇಸರ ನನಗಿದೆ. ಪ್ರತಿ ವ್ಯಕ್ತಿ ಕೂಡ ಅವ್ರನ್ನವರು ತುಂಬಾ ಇಷ್ಟಪಡ್ತಾರೆ. ಅವ್ರನ್ನವರು ಇಷ್ಟಪಡಲೇಬೇಕು, ಯಾಕಂದರೆ ಅವ್ರನ್ನವ್ರು ಇಷ್ಟಪಟ್ಟರೆ ಅವ್ರು ಇರೋದಕ್ಕಾಗೋದು, ಬದುಕೋದಕ್ಕಾಗೋದು ಭೂಮಿ ಮೇಲೆ. ಇರೋದು ಬದುಕೋದು ಅನ್ನೋದಕ್ಕಿಂತ ಏನು ಬದುಕನ್ನು ಅನುಭವಿಸ್ಬೇಕಾದ್ರೆ ಅವ್ರನ್ನವ್ರು ಇಷ್ಟಪಡ್ಬೇಕು, ಯಾಕಂದರೆ ಅವ್ರ ಕಣ್ಣುಗಳಿಂದನೇ ಜಗತ್ತನ್ನು ನೋಡ್ತಾರೆ, ಅವರ ಒಂದು ಸ್ಪರ್ಶದಿಂದಲೇ ಎಲ್ಲದನ್ನೂ ಅನುಭವಿಸ್ತಾರೆ, ಜೊತೆಗೆ ಅವರೊಂದು ನಾಲ್ಗೆಯಿಂದ ರುಚಿನ ನೋಡ್ತಾರೆ, ಅವ್ರ ಮೂಗಿಂದ ವಾಸನೆ ನೋಡ್ತಾರೆ. ಪ್ರತಿ ವ್ಯಕ್ತಿನೂ ಅವರಾಗಿದ್ದರೆ ಅವ್ರನ್ನವ್ರು ಇಷ್ಟಪಟ್ಟರೆ ಅವ್ರು ಎಲ್ಲದನ್ನೂ ಅನುಭವಿಸೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಚೈತ್ರಗೆ ತುಂಬಾ ಇಷ್ಟ. ಅಯ್ಯೋ, ಇದು ತುಂಬ ದೊಡ್ಡ ಕಾಮಿಡಿ ಅನಿಸುತ್ತೆ ನನಗೆ. ನೋಡಿ, ನಮ್ಮ ಅಪ್ಪ ಅಮ್ಮನನ್ನು ಹೆತ್ತು ಇಷ್ಟು ವರ್ಷ ಸಾಕಿ ಬೆಳೆಸಿ ನನಗೆ ಪ್ರತಿ ಹಂತದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಪ್ರೋತ್ಸಾಹ ಕೊಡ್ತಾ ಬಂದಿರೋರು, ಜೊತೆಗೆ ನನ್ನ ಎಷ್ಟೋ ಗೆಳತಿಯರು ಗೆಳೆಯರು, ಮತ್ತು ಇಡೀ ನನ್ನ ಜರ್ನಿಯಲ್ಲಿ ನನ್ನ ಜೊತೆಗೆ ಹೆಜ್ಜೆ ಹಾಕ್ತಾ ನಿಂತವರು, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಪ್ರತಿಭೆನ ನೋಡಿ, ಬೇರೆ ಏನು ನನ್ನನ್ನು ನೋಡಿದೆ, ನನ್ನ ಪ್ರತಿಭೆನ ನೋಡಿ ನನ್ನ ಜೊತೆಗೆ ನಿಂತವರು, ನನಗೆ ಪ್ರೋತ್ಸಾಹ ಮಾಡಿದವರು ಸಾವಿರಾರು ಜನ ಇದ್ದಾರೆ, ಸಾವಿರಾರು ಜನ. ಅವರೆಲ್ಲರನ್ನೂ ಬಿಟ್ಟು ಆಗಿರೋ ಯಾವುದೋ ಒಂದು ಸಣ್ಣ ಒಂದು ಕಾಂಟ್ರವರ್ಸಿ, ಅದು ನಾನೇನಂದರೆ ನನ್ನ ಕಾಂಟ್ರವರ್ಸಿ ಅಂದರೆ ನನಗೆ ಇಷ್ಟನೇ ಇಲ್ಲ ನನ್ನ ನಿಜವಾದ ಬದುಕಲ್ಲಿ. ಆದರೆ ಯಾರು ಏನು ಬೇಡ ಅಂತಾರೆ ಅದು ಅವ್ರಿಗೆ ಬರುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ನಾನು ಬೇಡ ಬೇಡ ಇವು ಕಾಂಟ್ರವರ್ಸಿ ಅಂದರೆ ನನಗೆ ಆಗೋದೇ ಇಲ್ಲ, ನನಗೆ ಬಂದು 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 ನನ್ನನ್ನೇ ಸುತ್ಕೋತಾ ಇದೆ. ಅವ್ರು ಆ ಥರ ಹೇಳಿದ್ದಾರೆ, ಏನು ನನ್ನಿಂದ ಇನ್ನೊಬ್ರಿಗೆ ಅವಕಾಶ ಸಿಕ್ಕಿದ್ರೆ ಖುಷಿನೇ ಅಲ್ವಾ ಅಂತ ಹೇಳಿದ್ದಾರೆ. ಸರಿ, ಖುಷಿನೇ ಖುಷಿ ಪಡಿ, ಆದರೆ ಇನ್ನೊಬ್ಬರಿಂದ ನಿಮಗೆ ಅವಕಾಶ ಸಿಕ್ಕಿರುತ್ತೆ, ಆಗ ಅವರು ಅದನ್ನು ನೆಂದು ಖುಷಿ ಪಟ್ಟಿರ್ತಾರೆ. ನನ್ನಿಂದ ಇವ್ರಿಗೆ ಅವಕಾಶ ಸಿಕ್ತಲ್ಲ, ಇವ್ರು ಬೆಳೆದಿದ್ದಾರಲ್ಲ ಅಂತ ನಿಮ್ಮನ್ನ ನೋಡಿ ಇನ್ನೊಬ್ರು ಅಂದ್ಕೊಂಡಿರ್ತಾರೆ ಅನ್ನೋದನ್ನು ದಯವಿಟ್ಟು ಮರಿಬೇಡಿ. ಯಾಕಂದರೆ ಇಲ್ಲಿ ಯಾರಿಂದನೂ ಯಾರೂ ಬೆಳೆಯಲ್ಲ, ಎಲ್ಲವೂ ಎಲ್ಲದಕ್ಕೂ ಇಲ್ಲಿ ಕೊಡುಗೆಯಾಗಿ ಕೊಟ್ಟಿರಲೇಬೇಕಾಗಿರುತ್ತೆ ಈ ಜಗತ್ತಲ್ಲಿ. ಅದರಲ್ಲೂ ನಮ್ಮ ಸಿನಿಮಾ ಅನ್ನೋದು ಮಾತ್ರ ಒಬ್ಬರಿಂದ ಸಾಧ್ಯವೇ ಇಲ್ಲ, ಸಾವಿರಾರು ಜನ ಕೆಲಸ ಮಾಡಿ ಕಟ್ಟುವಂಥ ಒಂದು ಕೃತಿನೇ ಸಿನಿಮಾ. ಆ ಒಬ್ಬರಿಂದ ಯಾರೂ ಗೆಲ್ಲಲ್ಲ, ಒಬ್ಬರಿಂದ ಇಲ್ಲಿ ಯಾರೂ ಸೋಲಲ್ಲ, ಇಲ್ಲಿ ಎಲ್ಲವೂ ಎಲ್ಲರದೂ ಆಗಿರುತ್ತೆ. ಇದು ತುಂಬ ಮೊದಲೇ ಅಂದರೆ ಮೊದಲನೇ ವಾರದಲ್ಲೇ ಒಂದು ಎರಡು ದಿನ ಆದಮೇಲೆ ಅನಿಸುತ್ತೆ, ನಾನು ಅಷ್ಟೊತ್ತಿಗಾಗಲೇ ರೇಗಿಸೋದಕ್ಕೆ ನಾವೆಲ್ಲ ತಮಾಷೆ ತಮಾಷೆ ಮಾಡೋಕ್ಕೆ ಶುರು ಮಾಡಿದ್ವಿ ಇಶಾ ಇನ್ನೊಂದು ಕೂಡ ಎಲ್ಲ ರೇಗಿಸೋದಕ್ಕೆ. ಸೊ ಅದಕ್ಕೇನೋ ಅವ್ರಿಗೆ ಹೊರಗಡೆ ಚೈತ್ರ ಶೈನ್ನ ರೇಗಿಸ್ತಿದ್ದಾಳೆ ಅಥವಾ ಚೈತ್ರ ಹಿಂಗೇನು ಶೈನ್ ಅಂತ ಹಿಂಗೆ ಬಂದ್ಬಿಡುತ್ತಂತ ಹೆಸರು ಪಾಪ. ಅದಕ್ಕೆ ಅವ್ರದ್ದೇ ಅಂತ ಇಡೀ ಜಗತ್ತೇ ಗೊತ್ತಾಗ್ಬಿಡುತ್ತಂತೆ, ಅವ್ರ ಮೇಲೆ ತುಂಬ ಒಂದು ಬೇರೆ ಥರ ಒಂದು ಅಭಿಪ್ರಾಯ ಹುಟ್ಟಿಬಿಡುತ್ತಂತೆ ಅಂತ ಅವ್ರಿಗೆ ತುಂಬ ಅಸಮಾಧಾನ ಆಗಿತ್ತು. ನನಗೊಂದು
ಅದು ತುಂಬಾ ವಿಚಿತ್ರ ಅನಿಸ್ತು ನನಗೆ. ಯಾಕಂದರೆ ಯಾವ ಹೆಸರು ಯಾರ್ದು ಅಲ್ಲ ಇಲ್ಲಿ, ಅಲ್ಲ ಫಸ್ಟ್ ಆಫ್ ಆಲ್ ಭೂಮಿ ಮೇಲಿರೋಂಥದ್ದು ಯಾವುದೂ ಯಾರ್ದಲ್ಲ ಇಲ್ಲಿ, ಎಲ್ಲವೂ ಎಲ್ರಿಗೂ ಸೇರಿದ್ದೆ ಇಲ್ಲಿ ಅಂಥದ್ದು. ನಾವು ನಮ್ಮ ಗುರುತಿಗಾಗಿ ಇಟ್ಕೊಳ್ಳುವಂಥ ಹೆಸರು, ಒಂದು ಹೆಸರಲ್ಲಿ ಎಷ್ಟು ಜನ ಇರ್ತಾರೆ, ಲಕ್ಷಾಂತರ ಜನ ಇರ್ತಾರೆ ಒಂದು ಹೆಸರು ಇಟ್ಕೊಂಡು. ನಾನು ಕೇವಲ ಇವಾಗ ಚೈತ್ರ ಅನ್ನೋ ಹೆಸರು, ನನ್ನ ಹೆಸರಿಗೆ ನಾನು ಸ್ಟಿಕ್ಕನ್ ಹಾಕ್ತೀನಿ ಅಂದರೆ ನಾಳೆ ಯಾರೋ ನನ್ನ ಹೆಸರೊಳಗೆ ಕೊಲೆ ಮಾಡಿಬಿಟ್ಟು ಜೈಲಿಗೆ ಹೋಗ್ಬೋದು, ಇನ್ನೇನೋ ದೊಡ್ಡ ಸ್ಕ್ಯಾಂಡಲ್ ಮಾಡ್ಬೋದು, ಎಷ್ಟೋ ಜನಕ್ಕೆ ಅನ್ಯಾಯ ಮಾಡ್ಬೋದು, ಮೋಸ ಮಾಡ್ಬೋದು. ಅಯ್ಯೋ ನನ್ನ ಹೆಸರಿಟ್ಕೊಂಡು ಅವಳು ಹಿಂಗೆ ಮಾಡ್ಬಿಟ್ಲಲ್ಲಪ್ಪ ಅಂತ ನಾನು ಏನಾದರೂ ಮಾಡೋದಕ್ಕಾಗುತ್ತಾ? ಅದಕ್ಕೆ ನಾನೇ ಇನ್ನೊಬ್ರೇನೆ. ಅಷ್ಟು ಮಾತ್ರ ಒಂದು ಸಣ್ಣ ವಿಷಯ, ಅವ್ರಿಗೆ ಗೊತ್ತಾಗಲಿಲ್ಲ ಅಲ್ಲ ಅಂತ ಒಂದು ನಗು ಬರ್ತಾಯಿತ್ತು, ಸಿಟ್ಟು ಬರ್ತಾಯಿತ್ತು ಇನ್ನೊಂದು ಕಡೆ ನನಗೆ. ಅಂದರೆ ಏನಿದು, ಏನು ಅರ್ಥ ಇಲ್ಲಂಗೆ ಮಾತಾಡ್ತಿದ್ರಲ್ಲ, ಏನು ಅಷ್ಟು ಮಾತ್ರ ಒಂದು ಸಣ್ಣ ವಿವೇಚನೆ ಇಲ್ವಾ ಅನ್ನೋ ಥರ. ಬಟ್ ಇನ್ನೊಂದು ರೀತಿಯಲ್ಲಿ ಆ ಹುಡುಗಿ ಬಗ್ಗೆ ಹೇಳಬೇಕಾದ್ರೆ ಅವರು ಒಳ್ಳೆಯವರೇ ಅನಿಸುತ್ತೆ ಪಾಪ. ನನಗೇನು ತೀರ ಅದೊಂದು ವಿಷಯಕ್ಕೆ ಒಂದು ಸ್ವಲ್ಪ ಆ ಥರ ಆಯಿತು, ಬಿಟ್ಟರೆ ಅವ್ರು ಆರಾಮಾಗಿದ್ದರು, ಚೆನ್ನಾಗಿದ್ದರು. ಅವ್ರ ಬಗ್ಗೆ ನನಗೆ ವೈಯಕ್ತಿಕವಾಗಿ ಯಾವ ಒಂದು ಇದು ಇಲ್ಲ. ಆ ಆ್ಯಪಲ್ ತಗೊಂಡು ತಿನ್ನೋವಾಗ ಇದು ಇಷ್ಟೆಲ್ಲ ಆಗುತ್ತೆ ಅಂತ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ. ಅದು ಏನಂದರೆ ಪಾಪ ಇವರಿದ್ರಲ್ಲ ಯಾರು, ಸುಜಾತ ಮೇಡಮ್ ಅವರು, ಅವರು ಅವ್ರ ದುಡ್ಡಿಂದ ರೇಷನ್ ಎಲ್ಲ ತಂದು ಬಿಗ್ ಬಾಸ್ ಮನೆಗೆ ಹಾಕ್ತಾಯಿದ್ರು. ಪಾಪ ಅವ್ರ ದುಡ್ಡಿಂದ ಆ್ಯಪಲ್ ಎಲ್ಲ ತರಿಸ್ಕೊಡ್ತಾಯಿದ್ರು. ಅವರು ತುಂಬ ಕಷ್ಟಪಟ್ಟು ಬೆವರು ಸುಡಿಸಿ ದುಡ್ದಂಥ ದುಡ್ಡಿಂದ ನಮ್ಮೆಲ್ರಿಗೂ ಅಲ್ಲಿ ಎಲ್ಲನೂ ಸಿಗ್ತಾ ಇತ್ತಲ್ವಾ. ಸೊ ಹಾಗಾಗಿ ಪಾಪ ಅವ್ರ ದುಡ್ಡಿಂದ ನಾನು ಆ್ಯಪಲ್ ತೊಗೊಂಡ್ಬಿಟ್ಟೆ. ಅವ್ರ ಆ್ಯಪಲ್ಲು ಅವ್ರನ್ನ ಕೇಳಬೇಕಾಗಿತ್ತಂತೆ ರಾತ್ರಿನೇ, ಅವ್ರು ಮಲಗಿದ್ರು, ನಾನು ಕೇಳಲಿಲ್ಲ. ಅದಾದಮೇಲೆ ಬೆಳಗ್ಗೆ ಆದಮೇಲೆ ಈ ಚಂದನ್ನು ಅವರು ಇವರೆಲ್ಲ ಡಬ್ಬಲ್ಗೆ ಮಾಡಿಬಿಟ್ರು, ಅದಕ್ಕೆ ಅದಷ್ಟು ದೊಡ್ಡದಾಗ್ಬಿಡ್ತು. ಅದು ಇಷ್ಟಪಡ್ತಿರಲಿಲ್ಲ ಅಂತಲ್ಲ, ಅವ್ರಿಗೆ ಏನು ಇವಳು ಬೇರೆ ಅಲ್ಲ, ಇವಳು ಏನು ಬೇರೆ ಅಲ್ಲ, ಇವ್ರು ಅವ್ರಿಗೆ ನಾನು ಏನು ಅಂತ ಅರ್ಥನೇ ಆಗ್ತಾ ಇರಲಿಲ್ಲ. ಇವಾಗ ನಮ್ಗೆ ಯಾವುದಾದ್ರೂ ಒಂದು ಅರ್ಥ ಆಗಿಲ್ಲ ಅಂದರೆ, ಇವಾಗ ನಾವು ಓದೋವಾಗ ಸುಮಾರು ಜನಕ್ಕೆ ಮ್ಯಾಥಮೆಟಿಕ್ಸ್ ಅರ್ಥ ಆಗ್ತಾ ಇರಲಿಲ್ಲ, ಅದಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಥೂ ಇದು ಏನಪ್ಪ, ಇದು ಏನು ಈ ಸಮಸ್ಯೆ ಹಿಂಗಿದೆಯಲ್ಲ, ಏನು ಬಿಡಿಸಿ ಈ ಲೆಕ್ಕ ಏನಪ್ಪ ಹಿಂಗಿದೆ, ಇದನ್ನು ಬಿಡ್ಸೋಕ್ಕೆ ಸಾಧ್ಯ ಇಲ್ಲ, ಥೂ ಏನು ಇದು ಹಿಂಗಿದೆ, ಥೂ ನಂಗೆ ಬೇಡ ಮ್ಯಾಥ್ಸ್ ಬೇಡ ಮ್ಯಾಥಮೆಟಿಕ್ಸ್ ಬೇಡ, ನಂಗೆ ಗಣಿತ ಅಂದರೆ ಆಗಲ್ಲ, ಅದು ಅರ್ಥನೇ ಆಗಲ್ಲ. ಸೊ ಏನಾದರೂ ಒಂದು ಅರ್ಥ ಆಗಿಲ್ಲ ಅಂದರೆ ಅದನ್ನು ಇಷ್ಟಪಡದೇ ಇರೋದು ಮನುಷ್ಯ ಸ್ವಭಾವ ಅದು ಅಷ್ಟೇ. ಸೊ ಹಾಗಾಗಿ ಬಹುಶಃ ನಾನು ಅವ್ರಿಗೆ ಅರ್ಥ ಆಗದೆ ಅವ್ರನ್ನ ಇಷ್ಟಪಡ್ತಿರ್ಲಿಲ್ಲೇನೋ ಅಂತ ಅನಿಸುತ್ತೆ. ಖಂಡಿತ ಸುಮಾರು ಜನ ಅಲ್ಲಿ ಡ್ರಾಮಾ ಮಾಡ್ತಿದ್ದಾರೆ, ಸುಮಾರು ಜನ. ನನ್ನ ಹೆಸರುಗಳು ತಗೊಳಕ್ಕೆ ನನಗೆ ಇಷ್ಟ ಇಲ್ಲ, ಯಾಕಂದರೆ ಇನ್ನೂ ಜನ ನೋಡ್ತಾ ಇದ್ದಾರೆ ಆಟನ. ಅವರೇ ನೋಡಲಿ, ಅವರೇ ನಿರ್ಧಾರ ಮಾಡಲಿ, ತುಂಬ ಸೂಕ್ಷ್ಮವಾಗಿ ಅವರೇ ಗಮನಿಸಲಿ. ನೀವು ಇವರು ಒಳ್ಳೆಯವರು ಅಂತ ಅಂದ್ಕೊಂಡಿರೋರು ಎಷ್ಟೋ ಜನ, ಯಾಕಂದರೆ ನಾನು ಕಾಮೆಂಟ್ಸಲ್ಲಿ ನೋಡಿದೆ, ಆ ಜನಕ್ಕೆ ಗೊತ್ತಿಲ್ಲ ಇವ್ರು ತುಂಬ ಟ್ಯಾಲೆಂಟೆಡು, ಇವ್ರು ತುಂಬ ಒಳ್ಳೆಯವರು ಅಂತ ಅನಿಸ್ತಿದೆ. ಅವ್ರು ಒಳ್ಳೆಯವರು ಅಲ್ಲ ಅಂತ ಹೇಳ್ತಾ ಇಲ್ಲ, ಇರಬಹುದು. ಆದರೆ ಅಲ್ಲಿ ಆಟಕ್ಕೆ ಅಂತ ಬಂದಾಗ ಅವರು ಡಬಲ್ಗೆ ಮಾಡ್ತಾ ಇದ್ದಾರೆ. ನನ್ನ ವಿಷಯದಲ್ಲಿ ಸುಮಾರು ಜನ ಎರಡೆರಡು ಮುಖ ತೋರಿಸಿದ್ರು. ಅಲ್ಲಿ ಒಬ್ಬರು ಇನ್ನೊಬ್ರಿಗೆ ಇನ್ನೂ ತೋರಿಸ್ಕೊಳ್ಳೋಂಥ ಸಂದರ್ಭ ಬಂದಿಲ್ವೇನೋ ಬಹುಶಃ. ಆದರೆ ನನ್ನ ವಿಷಯಕ್ಕೆ ಒಂದು, ನಾನು ಯಾರನ್ನೂ ದ್ವೇಷಿಸಲ್ಲ, ಅವ್ರು ನನಗೆ ಏನೇ ಮಾಡಿದ್ರೂ ನಾನು ಅದನ್ನು ತಿರುಗಿಸಿ ನಾನು ಕೊಡಲ್ಲ, ಅಂದರೆ ನಾನು ಅದನ್ನು ತೀರಿಸ್ಕೊಳ್ಳಲ್ಲ, ನೀವು ಹಿಂಗೆ ಮಾಡಿದ್ರಲ್ಲ ಅಂತ ಇನ್ನೊಬ್ರಿಗೆ ಹೋಗಿ ನಾನು ಹೇಳಲ್ಲ. ಸೊ ಎಲ್ಲ ಕಾರಣಕ್ಕೂ ಅವರೆಲ್ಲರ ಮುಖವಾಡಗಳು ನನ್ನ ಹತ್ರ ತುಂಬ ಚೆನ್ನಾಗಿ ಬಯಲು ಮಾಡಿಬಿಟ್ರು. ಅವರು ಬಯಲು ಮಾಡಿದ್ದು ಒಂದಾದರೆ ನಾನಾಗೆ ಅವ್ರನ್ನ ಅರ್ಥನೂ ಮಾಡ್ಕೊಂಡ್ಬಿಟ್ಟೆ ನಾನು ಬೇರೆ ಬೇರೆ ರೀತಿಯಲ್ಲಿ. ಸುಮಾರು ಜನ ಹಾಕ್ಕೊಂಡಿದ್ದಾರೆ ಮುಖವಾಡಗಳು. ಇರಲಿ, ಆಟ ಆಡಬೇಕು ಅಂತಿದೆ, ಆಡಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತಲೇ ಬಯಸ್ತೀನಿ. ಇದು ಮಾತ್ರ ನಾನು ಉತ್ತರ ಕೊಡೋದಕ್ಕೆ ಸಾಧ್ಯವೇ ಇಲ್ಲ, ಯಾಕಂದರೆ ನಾನು ಗೆಲ್ತೀನಿ ಅಂತ ನನಗೆ ಅಲ್ಲಿ ಅನಿಸ್ತಿತ್ತೋ ಬಿಡ್ತು ಅದು ಸೆಕೆಂಡ್ರಿ. ನಾನು ಗೆಲ್ತೀನಿ ಅಂತ ಆ ಮನೇಲಿದ್ದವರೇ ಎಲ್ಲರೂ ಅನ್ಕೋತಾ ಇದ್ರು, ಸುಮಾರು ಜನ ಅನ್ಕೋತಾ ಇದ್ರು. ಯಾರು ಇರ್ತಾರೋ ಇಲ್ಲೋ, ಚೈತ್ರ ಇದ್ದೇ ಇರ್ತಾಳೆ, ಯಾಕಂದರೆ ನಾನು ಬಂದು ಊಟಲ್ಲಿ ಒಂದಷ್ಟು ಎಪಿಸೋಡ್ಸ್ ನೋಡಿದೆ, ಒಂದಷ್ಟು ಜನ ಮಾತಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ. ಯಾರು ಇರ್ತಾರೋ ಇಲ್ಲೋ ಅವಳು ಮಾತ್ರ ಇದ್ದೇ ಇರ್ತಾಳೆ ನೋಡ್ಕು, ಇಲ್ಲಿ ಈ ಮನೇಲಿ ಕೊನೆಯವರೆಗೂ ಇರೋದಂತ ಯಾರಾದರೂ ಇದ್ದರೆ ಅದು ಅವಳೊಬ್ಬಳೆ ಅಂತ ನನ್ನ ಬಗ್ಗೆ ಮಾತಾಡ್ಕೊಂಡಿದ್ದಾರೆ. ಸೊ ನಾನೇ ಹೊರಗೆ ಬಂದಿದ್ದೀನಿ. ಇನ್ನು ನಾನು ಯಾರನ್ನು ನಿರ್ಧಾರ ಮಾಡಲಿ ಇವ್ರು ಇರ್ತಾರೆ ಅಂತ? ಸಾಧ್ಯವೇ ಇಲ್ಲ. ನನಗೆ ಅಲ್ಲಿದ್ದಾಗಲೇ ನನಗೆ ಸುಮಾರು ತಲೆಗೆ ಬರ್ತಿತ್ತು ನನಗೆ, ಅಂದರೆ ನಾನು ಹೇಳ್ದಂಗೆ ನನಗೆ ಸಮಯದ ಮಹತ್ವ ಗೊತ್ತಾಯಿತು ಅಂತಂದರೆ, ಹೊರಗೆ ಹೋದ್ಮೇಲೆ ನನಗೆ ಎಷ್ಟೆಲ್ಲ ಕೆಲಸಗಳು ಮಾಡೋದಿದೆಯಲ್ಲ, ನಾನು ಏನೇನೆಲ್ಲ ಮಾಡೋದಿದೆಯಲ್ಲ, ಏನೇನೆಲ್ಲ ಅದ್ಭುತವಾಗಿದೆಯಲ್ಲ ಈ ಪ್ರಪಂಚ, ಈ ಜಗತ್ತು, ಎಷ್ಟು ವಿಷಯಗಳಿದೆ, ಎಷ್ಟು ವಸ್ತುಗಳಿದೆ, ಏನೇನೇನೇನೋ ಇದೆಯಲ್ಲ, ನಾನು ಏನಾದರೂ ಮಾಡಬೇಕು, ತುಂಬ ಕೆಲಸಗಳಿದೆ ನಾನು ಮಾಡೋದು ಅಂತ ತುಂಬ ಅನಿಸ್ತಿತ್ತು.
ಸೊ ಈಗಲೂ ಅದೇ ಮನಸ್ಥಿತಿ ಇದೆ. ಒಂದಷ್ಟು ಸಿನಿಮಾ ನಿರ್ದೇಶನ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ ನನಗೆ. ಜೊತೆಗೆ ತುಂಬ ಒಳ್ಳೆ ಪಾತ್ರಗಳು ಬಂದರೆ ನನ್ನ ನಟಿ ನನ್ನ ಪ್ರತಿಭೆ ಕೂಡ ಈಗ ಎಲ್ರಿಗೂ ಗೊತ್ತಾಗಿದೆ. ನಿಜವಾಗ್ಲೂ ಅದೊಂದು ಖುಷಿ. ಸೊ ನನ್ನ ಪ್ರತಿಭೆಗೆ ತಕ್ಕಂತೆ ಅದನ್ನು ಗುರುತಿಸಿ ತುಂಬ ಒಳ್ಳೆ ಅವಕಾಶಗಳು ಸಿಗೋದಾದರೆ ನಟಿಸೋದಕ್ಕೆ ಕೂಡ ನಾನು ಬಯಸ್ತೀನಿ. ಅದು ಒಂಥರ ಲೈಫ್ ಟೈಮ್ ಮೂಮೆಂಟ್. ಅದು ಇನ್ನು ಯಾವತ್ತೂ ನಾನು ಇನ್ನೆಷ್ಟು ವರ್ಷಗಳ ಕಾಲ ನಾನು ಬದುಕಿರ್ತೀನೋ ಗೊತ್ತಿಲ್ಲ. ಪ್ರತಿ ಹುಟ್ಟಿದಬ್ಬನೂ ನಾನು ಎಲ್ಲೋ ಒಂದು ಕ್ಷಣ ಆದರೂ ನಾನು ನೆನಪಿಸ್ಕೋತೀನಿ, ಬಿಗ್ ಬಾಸ್ ಮನೇಲಿ ನಾನು ಆಚರಿಸ್ಕೊಂಡಲ್ಲ ಒಂದು ಹುಟ್ಟಿದಬ್ಬ ಅಂತ. ಯಾಕಂದರೆ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಈ ರೀತಿ ನನ್ನ ಬದುಕಿನ ಒಂದು ಹುಟ್ಟಿದಬ್ಬನ ನಾನು ಬಿಗ್ ಬಾಸ್ ಮನೇಲಿ ಆಚರಿಸ್ತೀನಿ ಅಂತ ಯಾವತ್ತೂ ನಾನು ಅಂದ್ಕೊಂಡಿರಲಿಲ್ಲ. ಅದರಲ್ಲೂ ಈ ವರ್ಷ ಆಚರಿಸ್ತೀನಿ ಅಂತ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ. ಅದೆಲ್ಲ ಸಾಕಾರ ಆಯಿತು. ಸೊ ನನ್ನ ಬರ್ಡೇಗೆ ವಿಶ್ ಮಾಡಿದ್ದಕ್ಕೆ ಮತ್ತು ಇಷ್ಟು ದೊಡ್ಡ ಕೇಕ್ ಕಳಿಸಿದ್ರು, ತುಂಬ ಖುಷಿಯಿಂದ ಎಲ್ಲರೂ ತಿಂದರು ಕೇಕು. ನನಗೆ ನನ್ನ ಬರ್ಡೇ ಅನ್ನೋ ಖುಷಿಗಿಂತ ಅವರೆಲ್ಲ ಕೇಕ್ ತಿಂದ್ಬಿಟ್ಟು ಅಪ್ಪ ಶೈನು ಅವರೆಲ್ಲ ಫಸ್ಟ್ ಟೈಮು ಬೇರೆ ಯಾರ್ದೋ ಬರ್ಡೇ ನಂದೇ ಬರ್ಡೇ ಅಂತ ಅನ್ನಿಸ್ತಿದೆ ಅಂತೆಲ್ಲ ಅಂದರು. ಸೊ ಅದು ನಿಜವಾಗ್ಲೂ ಖುಷಿ ಆಯಿತು. ಏನೋ ನನ್ನ ಕಾರಣಕ್ಕೆ ಏನೋ ಅಲ್ಪ ಸ್ವಲ್ಪ ತಿನ್ನರಲ್ಲ ಅವರು ಅನ್ನೋದು ಖುಷಿ ಆಯಿತು ನನಗೆ. ನಿಜವಾಗ್ಲೂ ಒಂದು ಒಟ್ಟಾರೆ ಒಂಥರ ಒಂದು ನನಗೆ ಒಂದು ಸಿಹಿ ನೆನಪು, ತುಂಬ ಆಹ್ಲಾದಕರ ನೆನಪು ಅಂದರೆ ಅದು ರವಿ ಬೆಳಗೆರೆ ಸರಿದ್ದಿತ್ತು. ಅದು ಮೊದಲನೇ ವಾರದಲ್ಲಿ ಒಂಥರ ನನಗೆ ಅಲ್ಲಿದ್ದವರೆಲ್ಲ ಬೇರೆ, ನಾನೇ ಬೇರೆ ಥರ ಇದ್ದೆ. ನಾನು ತುಂಬ ಕನೆಕ್ಟ್ ಆಗ್ತಿದ್ದಿದ್ದು, ನಾನು ತುಂಬ ಜೊತೆ ಇದ್ದಿದ್ದು, ನನಗೆ ಕಂಫರ್ಟ್ ಅನಿಸಿದ್ದು. ಮತ್ತು ಅಪ್ಪ ಇದು ಏನೋ ಬಂದುಬಿಟ್ಟಿದ್ದೀನಿ ಏನೋ ಆಗ್ತಿದೆ ಅನ್ನೋದಕ್ಕಿಂತ ಒಂಚೂರು ಒಂದು ನನ್ನ ಬಗ್ಗೆ ನನಗೆ ಒಂದು ಸ್ವಲ್ಪ ಒಂದು ಕಂಫರ್ಟ್ ಝೋನ್ ಬಂದಿದ್ದು ಬೆಳಗೆರೆ ಸರಿಯಿಂದ. ಅವರು ನಾನು ತುಂಬ ಜೊತೆ ಇರ್ತಿದ್ವಿ, ತುಂಬ ಮಾತಾಡ್ತಿದ್ವಿ, ಸಾಹಿತ್ಯ ಸಿನಿಮಾ ಇತ್ಯಾದಿಗಳ ಬಗ್ಗೆ ತುಂಬ ವಿಷಯಗಳು ಮಾತಾಡ್ತಿದ್ರು. ಮತ್ತು ನನ್ನ ಮಾತು ಅವ್ರಿಗೆ ಅರ್ಥ ಆಗ್ತಿತ್ತು, ಅವ್ರ ಮಾತು ನನಗೆ ಅರ್ಥ ಆಗ್ತಾ ಇತ್ತು. ತುಂಬ ಕಂಫರ್ಟಾಗಿ ಫೀಲ್ ಇತ್ತು. ಮತ್ತು ಅವರು ಒಂಥರ ಅವ್ರು ಬಂದು ಹೋಗಿದ್ದು ಯಾವ ಥರ ಇತ್ತಂದರೆ ಒಂದು ರೀತಿ ನನಗೆ ಬೇಸ್ ಹಾಕಿ ಕೊಟ್ಟು ಹೋದಂಗಿತ್ತು. ಅವ್ರ ಎಷ್ಟೋ ಮಾತುಗಳು ನನ್ನಲ್ಲಿ ಇನ್ಸ್ಪೈರ್ ಮಾಡಿತು, ತುಂಬಾ ಖುಷಿ ಆಯಿತು. ಅಟ್ ದ ಸೇಮ್ ಟೈಮ್ ಬಹುಶಃ ಅವರಷ್ಟೇ ಒಂದು ವಯಸ್ಸಾಗಿರೋರು ಅಂದರೆ ಜೈ ಜಗದೀಶ್ ಸರ್ ಇರಬಹುದು, ನನಗೆ ಅವ್ರ ಬಗ್ಗೆ ಏನೂ ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ನನ್ನ ಸುಮಾರು ವಿಷಯಗಳ ನನಗೆ ಅಸಮಾಧಾನ ಇದೆ ಅವ್ರ ಬಗ್ಗೆ. ಅಷ್ಟು ಅವ್ರಿಗೆ ತುಂಬ ಸಿಟ್ಟು ಮತ್ತು ಅಸಹನೆ ಜಾಸ್ತಿ ಇದೆ ಅಸಹನೆ. ಮತ್ತು ಅವರು ನನಗಿಂತ ಹೆಚ್ಚಾಗಿ ಅವ್ರು ಆಟ ಆಡಬೇಕು ಅಂತ ಬಂದು ಆಡ್ತಿದ್ದಾರೇನೋ ಬಹುಶಃ. ಅಂದರೆ ನಾನು ಇಷ್ಟು ಒಂದು ಚಿಕ್ಕ ಹುಡುಗಿಯಾಗಿ ನನಗೆ ಅಷ್ಟು ಇಲ್ಲ, ನನಗೆ ಅವ್ರಿಗೆ ಅವೆಲ್ಲ ಒಂದು ಇದು ಇದೆ, ನಾನು ಆಡಬೇಕಿಲ್ಲಿ ಇಲ್ಲೇನೋ. ನನ್ನ ಹತ್ರನೇ ಬಂದು ಒಂದು ಪಾಯಿಂಟಲ್ಲಿ ಇಲ್ಲೆಲ್ಲ ಸುಮ್ಮನೆ ನಕ್ಕೊಂಡಿರ್ಬೇಕಲ್ಲ ಫೇಕಾಗಿ ಹಿ ಹಿ ಅಂತಂದರು. ನಂಗೆ ಶಾಕ್ ಆಗೋಯ್ತು, ಇವ್ರು ಎಷ್ಟು ಹಿರಿಯರು, ಇವ್ರ ಬಾಯಲ್ಲಿ ಇಂಥದ್ದನ್ನು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇವರೆಲ್ಲ ನಮ್ಗೆ ಹೇಳಬೇಕು ನೀನಾಗಿ ಬದುಕಮ್ಮ, ನೀನು ಸತ್ಯವಾಗಿ ಬದುಕು ಅಂತ ಅವ್ರು ಹೇಳಬೇಕು ನಮಗೆ. ಆದರೆ ಅಂಥವರೇ ಗೇಮ್ ಆಡ್ತಾ ಇದ್ದಾರಲ್ಲಪ್ಪ, ಅಂಥವರೇ ಇಲ್ಲಿ ಆಟ ಆಡ್ತಾ ಇದ್ದಾರಲ್ಲ ಅಂತ ನನಗೆ ಶಾಕ್ ಆಗೋಯ್ತು. ನನಗೆ ಜೈ ಜಗದೀಶ್ ಸರ್ ಅವ್ರ ಬಾಯಲ್ಲಿ ಆ ಥರ ಮಾತು ಕೇಳಿ. ಸೊ ತುಂಬ ಅವರಂತೂ ತುಂಬಾ ಆಡ್ತಾ ಇದ್ದಾರೆ, ಬಟ್ ಎಲ್ಲದೂ ಹೊರತಾಗಿ ಅವರಲ್ಲೊಂದು ಇನೋಸೆನ್ಸು ಇದೆ, ಅದನ್ನೂ ನಾನು ಗಮನಿಸಿದ್ದೀನಿ. ಹಾಗಾಗಿ ನಾನು ಅಲ್ಲೇನು ಅವ್ರನ್ನ ಪರ್ಸನಲಿ ನಾನು ಟಾರ್ಗೆಟ್ ಮಾಡಿಲ್ಲ, ನಾನು ನಾಮಿನೇಟೂ ಮಾಡಲಿಲ್ಲ. ಇರಲಿ, ಏನೋ ಆಡಬೇಕು ಅಂತಿದ್ದಾರೆ ಆಡಲಿ ಅಂತ ಸುಮ್ಮನೆ ಆಗ್ತಿದ್ದೆ. ಸುಮಾರು ನೆನಪುಗಳಿದೆ, ಅಲ್ಲಿನ ಪ್ರತಿ ಕ್ಷಣನೂ ಕಾಡುತ್ತೆ. ಇದು ಅದು ಅಂತ ಪರ್ಟಿಕ್ಯುಲರ್ ಅಲ್ಲಿದ್ದಿದ್ದ ಪ್ರತಿ ಕ್ಷಣಕ್ಕರ ಏನೋ ಒಂದು ಭಾವನೆ ಎಲ್ಲ ಇರ್ತೀವಿ ನಾವು. ಅದು ಸಂತೋಷ ಆಗಬಹುದು, ದುಃಖ ಆಗಬಹುದು, ಅಥವಾ ಏನೂ ಅಲ್ಲದೆ ಖಾಲಿ ಅನಿಸೋ ಭಾವನೆಗಳು ಅನಿಸಿದೆ ಎಷ್ಟೋ ಸರಿ. ಎಲ್ಲ ಖಾಲಿ ಅನಿಸಿದೆ. ಮತ್ತು ನಾನು ತುಂಬ ಏನು ಮಾಡ್ತಿದ್ದೆ ಅಂದರೆ ಎಲ್ಲರೂ ಮಲಗಿದ ಮೇಲೂ ನಾನು ಎದ್ದಿರ್ತಾ ಇದ್ದೆ. ನನ್ನ ಒಂಥರ ಒಂಟಿತನ, ಏಕಾಂಗಿತನ ಅನುಭವಿಸೋದಕ್ಕೆ ಹೊರಗಡೆ ಬಂದು ಓಡಾಡ್ತಾ ಇದ್ದೆ ಒಬ್ಳೆ. ರಾತ್ರಿಯೆಲ್ಲ ಎಷ್ಟೊತ್ತಂದರೆ ಎಷ್ಟೊತ್ತು, ಅಥವಾ ಬೆಳಗ್ಗೆ ಬೇಗ ಎಚ್ಚರ ಆಗ್ಬಿಡೋದು ನನಗೆ. ಮತ್ತು ಅಲ್ಲಿರೋದನ್ನೆಲ್ಲ ಪ್ರತಿ ಒಂದು ವಸ್ತುಗಳು, ಅದರಲ್ಲೂ ನಾನು ಹೇಳ್ದಂಗೆ ಕ್ಯಾಮ್ರಾ, ಅಪ್ಪ ನನಗೆ ನಿಜವಾಗ್ಲೂ ನಂದು ಒಂದು ಸಂಗಾತಿ ಆಗಿತ್ತು. ನನಗೆ ಆ ಮನೇಲಿ ಕ್ಯಾಮ್ರಾ ನನ್ನ ಸಂಗಾತಿ ಆಗಿತ್ತು. ಅದು ಅದು ಒಂದು ರೆಸ್ಪಾಂಡ್ ಮಾಡ್ತಾ ಇತ್ತು. ಹಿಂಗೆ ಒಂಚೂರು ಪ್ಯಾನ್ ಆದರೆ, ಹಿಂಗೆ ಒಂಚೂರು ಟಿಲ್ಟಪ್ ಆದರೆ, ಟಿಲ್ ಡೌನ್ ಆದರೆ ಎಷ್ಟು ಖುಷಿ ಆಗ್ಬಿಡೋದಂದರೆ, ಹೇ ಯಾರೋ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ನನಗೆ, ಯಾರೋ ನೋಡ್ತಾ ಇದ್ದಾರಲ್ಲ, ಅಯ್ಯೋ ಏನೋ ನನಗೋಸ್ಕರ ಸ್ಪಂದಿಸ್ತಿದ್ದಾರಲ್ಲ ಅಂತ ತುಂಬಾ ಖುಷಿ ಆಗಿಬಿಡ್ತಾ ಇತ್ತು. ಸುಮಾರು ಅಂದರೆ ಹೇಳಿದ್ನಲ್ಲ, ಪ್ರತಿ ಕ್ಷಣನೂ ಒಂಥರ ನೆನಪಲ್ಲಿ ಇಟ್ಕೊಳ್ಳೋ ಅಂಥದ್ದೇ ಅಲ್ಲಿ. ಇದು ಕೊಟ್ಟೂರು ಅಲ್ಲ, ಕೋಟೂರು. ಅದು ಮೊದಲು ಕ್ಲಿಯರ್ ಮಾಡ್ತೀನಿ. ಕೊಟ್ಟೂರು ಅಂತ ಎಲ್ಲ ಕಡೆ ಬರ್ತಾ ಇದೆ. ಕೊಟ್ಟೂರು ಬಂದು ಅದು ಬೇರೆ, ದಾವಣಗೆರೆ ಹತ್ರ ಇರುವಂಥ ಊರದು.
ನಂದು ಕೋಟೂರು ಅಂದರೆ ಕೋಲಾರ ಹತ್ರ ಇರೋವಂಥ ಬಂಗಾರಪೇಟೆ ಅಂತ ಬರುತ್ತೆ, ಕೆ ಜಿ ಎಫ್ ಗೊತ್ತಿರ್ಬೋದು, ಕೋಲಾರ ಗೋಲ್ಡ್ ಫೀಲ್ಡ್ಸ್ ಆ ಒಂದು ಹಾದಿಯಲ್ಲಿ ಬರುತ್ತೆ. ಅದು ನಮ್ಮ ಅಪ್ಪನ ಊರು, ಹಾಗಾಗಿ ಆ ನನ್ನ ಹೆಸರು ಜೊತೆ ಆ ಊರನ್ನ ಇಟ್ಕೊಂಡಿದ್ದೀನಿ ನಾನು. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಕೋಲಾರಲ್ಲೇ, ಪಿ ಯು ಸಿವರೆಗೂ ನಾನು ಅಲ್ಲೇ ಓದಿದೆ. ಆದರೆ ನನ್ನ ಕನಸುಗಳನ್ನ ನಾನು ಬೆನ್ನೇರಿ, ಯಾಕಂದರೆ ನನಗೆ ಏನೋ ಒಂದು ಹಣ ಆಸ್ತಿ ಅಥವಾ ಮದುವೆ ಗಂಡ ಸಂಸಾರ ಇದು ಯಾವುದ್ರ ಬಗ್ಗೆನೂ ನನಗೆ ಮೊದಲಿಂದನೂ ವ್ಯಾಮೋಹಗಳಿಲ್ಲ, ನನಗೆ ಅದ್ರ ಬಗ್ಗೆ ಅಷ್ಟೊಂದು ಖುಷಿ ಇಲ್ಲ. ನನಗೆ ನನ್ನ ಖುಷಿ ಅಥವಾ ನನ್ನ ಬದುಕು, ನಿಜವಾದ ಬದುಕು ನನಗಿದೆ ಅನ್ನಿಸ್ತಾ ಇದೆ ಕಲೆಯಲ್ಲಿ. ನನ್ನ ಯಾವುದೋ ಒಂದು ಕ್ಷಣ ನಾನು ಅಭಿನಯಿಸುವಾಗ, ನಾನೇನೋ ಬರೆಯೋವಾಗ, ನಾನು ಏನನ್ನೋ ಒಂದು ಅಭಿವ್ಯಕ್ತಿಸುವಾಗ ನನಗೆ ಸಿಗೋವಂಥ ಖುಷಿ ನನಗೆ ಇನ್ಯಾವುದ್ರಲ್ಲೂ ಸಿಗಲ್ಲ. ಯಾವುದೋ ಒಂದು ಒಳ್ಳೆ ಆಹಾರ ತಿಂದಾಗ, ಒಳ್ಳೆ ಬಟ್ಟೆ ಹಾಕ್ಕೊಂಡಾಗ, ಒಂದು ಮೇಕಪ್ ಮಾಡಿಕೊಂಡಾಗ, ಅಥವಾ ಎಲ್ಲೋ ಒಂದು ಕಡೆ ಹೋಗಿ ನಾವು ಏನೋ ಮಾಡಿದಾಗ ನನಗೆ ಅಷ್ಟೊಂದು ಖುಷಿ ಸಿಗಲ್ಲ. ನನ್ನ ಕ್ರಿಯೇಟಿವಿಟಿ ಅಂದರೆ ಒಂದು ಕಲೆಯಲ್ಲೇ ಸಿಗುವಂಥ ಖುಷಿ ನನಗೆ ಇನ್ಯಾವುದ್ರಲ್ಲೂ ಸಿಗಲ್ಲ. ಅದು ನನಗೆ ತುಂಬ ಸಣ್ಣ ವಯಸ್ಸಿಗೆ ನನಗೆ ಅರಿವಿಗೆ ಬಂದ್ಬಿಡ್ತು. ನನಗೆ ಸ್ಕೂಲ್ ಡೇಸಲ್ಲೇ ನನಗೆ ತುಂಬ ಕಾಂಪಿಟೇಷನ್ಸ್ಗೆ ಹೋಗ್ತಾ ಇದೆ, ಎಲ್ಲಿ ಹೋದರೂ ನನಗೆ ಫಸ್ಟ್ ಪ್ರೈಸ್ ಬರೋದು. ಅದೊಂಥರ ಹೆಂಗಾಗ್ಬಿಡ್ತಂದ್ರೆ ನೀನು ಹುಟ್ಟಿರೋದೇ ಇದಕ್ಕೋಸ್ಕರ, ನೀನು ಹುಟ್ಟಿರೋದೇ ಕಲೆಗೋಸ್ಕರ ಅಂತ ಅದೇ ನನಗೆ ಬಡಿದು ಎಚ್ಚರಿಸ್ದಂಗೆ ತಿಳಿಸ್ಕೊಟ್ಟಂಗೆ ಆಗ್ಬಿಡ್ತು. ಹಾಗಾಗಿ ಅದೇ ಹಾದಿಯಲ್ಲೇ ಬಂದುಬಿಟ್ಟೆ. ಕಾಲೇಜ್ ಡೇಸಲ್ಲೂ ತುಂಬ ಆ್ಯಕ್ಟಿವ್ಸ್, ಡ್ಯಾನ್ಸು, ಡ್ರಾಮಾ, ನಾಟಕ ಎಲ್ಲದರಲ್ಲೂ. ಚೈತ್ರ ಅಂದರೆ ಓ ಇದು ಅಂತ, ಕಾಲೇಜು ಅಥವಾ ಎಲ್ಲ ಕಡೆ ಯಾವ ಥರ ಆಗ್ತಿತ್ತು ಅಂದರೆ, ಯಾವ್ದಾದ್ರು ಕಾಂಪಿಟೇಷನ್ ಚೈತ್ರನ ಒಬ್ರನ್ನ ಕಳಿಸ್ಕೊಡಿ ಸಾಕು, ಇನ್ಯಾರು ಹೋದರೂ ಏನು ಪ್ರೈಸ್ ಬರೋಲ್ಲ, ಹೇಗಿದ್ರು ಅಳುತ್ತಾನೆ ಪ್ರೈಸ್ ಬರೋದು ಅನ್ನೋ ಥರ. ಸೊ ಎಷ್ಟೋ ಜನಕ್ಕೆ ಬೇಸರನೂ ಆಗೋದು, ನನ್ನ ಫ್ರೆಂಡ್ಸ್ಗೆ ಏನು ಇವಳೊಬ್ಬಳನ್ನ ಇದು ಮಾಡ್ತಾರೆ ಅನ್ನೋ ಥರ ಎಲ್ಲ. ಅಂದರೆ ಈ ರೀತಿ ಒಂದು ಕಲೆ ಅಂದ್ಕೊಂಡು ಅದ್ರ ಜೊತೆನೆ ಬಂದುಬಿಟ್ಟಿದ್ರಿಂದ ನನ್ನ ಇಡೀ ಬದುಕೆ ಅದಾಗ್ಬಿಟ್ಟಿದೆ. ಬರವಣಿಗೆ ಅನ್ನೋದು ಒಂಥರ ಟ್ವಿಸ್ಟ್ ಇದ್ದಂಗೆ ನನಗೆ. ಡ್ಯಾನ್ಸ್ ಮಾಡ್ತಾಯಿದ್ದೆ, ನಾಟಕ ಮಾಡ್ತಾಯಿದ್ದೆ, ಪೇಂಟಿಂಗ್ಸ್ ಮಾಡ್ತಾಯಿದ್ದೆ. ನಂಗೆ ತುಂಬಾ, ನನ್ನ ಒಟ್ಟಾರೆ ಇಷ್ಟು ನಾನು ಈಗ ಕಲೆ ಅಂತಿದ್ದೀನಿ, ನಾನು ಬರವಣಿಗೆ ಅಂತಿದ್ದೀನಿ, ಇದೆಲ್ಲದರ ಮೂಲ ಬಂದು ಪೇಂಟಿಂಗ್ ಅಂತ ಹೇಳಬಹುದು. ತುಂಬ ಸಣ್ಣ ವಯಸ್ಸಲ್ಲೇ ನಾನು ಪೇಂಟಿಂಗ್ಸ್ ಮಾಡೋಕ್ಕೆ ಶುರು ಮಾಡಿದೆ. ಈಗಲೂ ಸಹ ನನಗೆ ಬಣ್ಣಗಳು ನೋಡಿದ್ರೆ ಎಷ್ಟು ಖುಷಿಯಾಗುತ್ತೆ ಅಂದರೆ, ನನ್ನ ಒಂದು ವೈಟ್ ಪೇಪರ್ ಕೊಟ್ಟು ನನಗೊಂದಷ್ಟು ಬಣ್ಣಗಳು ಕೊಟ್ಬಿಟ್ರೆ ನನಗೆ ಇನ್ನೇನು ಈ ಜಗತ್ತೇ ಬೇಡ ಅನಿಸ್ಬಿಡುತ್ತೆ. ನನಗೆ ಸಂಪೂರ್ಣವಾಗಿ ನಾನು ಅದನ್ನು ಮುಳುಗ್ಬಿಡ್ತೀನಿ, ಅಷ್ಟು ಇಷ್ಟ ನನಗೆ ಪೇಂಟಿಂಗ್ ಅಂದರೆ. ಅದೇ ಡಿಗ್ರಿ ಮಾಡ್ತಾ ಮಾಡ್ತಾ ಏನಾಯ್ತಂದರೆ ಆಫರ್ಸ್ ಬರೋಕ್ಕೆ ಶುರುವಾಯಿತು, ಸೀರಿಯಲ್ಲು ಸಿನಿಮಾ ಇದೆಲ್ಲ ನನ್ನೊಂದು ಪರ್ಫಾರ್ಮೆನ್ಸಸ್ ನೋಡಿ. ಸೊ ನನಗೂ ತುಂಬ ಗಟ್ಟಿಯಾಗಿ ಅನಿಸಿತ್ತು, ನಾನು ಬೇರೆ ಏನೇ ಕೆಲಸ ಮಾಡೋಕ್ಕೆ ಹೋದ್ರೂ ಎಷ್ಟೋ ಲಕ್ಷಗಟ್ಟಲೆ ಸಂಬಳ ಬಂದರೂ ನಾನು ನೆಮ್ಮದಿಯಾಗಿರಲ್ಲ ಅಲ್ಲಿ. ನನಗಿನ್ಯಾವ ಕೆಲಸನೂ ನಾನು ಮಾಡೋವಳಲ್ಲ, ನಾನು ಮಾಡಿದ್ರೆ ಇದೇ ಫೀಲ್ಡ್ ಅಂತ ಫಿಕ್ಸ್ ಆಗಿತ್ತು. ಸೊ ಡಿಗ್ರಿ ಮುಗಿಸಿದ ತಕ್ಷಣ ಜಂಪ್ ಆದೆ ಯೋಗರಾಜ್ ಭಟ್ರ ಹತ್ರ. ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದೆ ನಾನು ಒಂದಷ್ಟು ವರ್ಷಗಳ ಕಾಲ, ಯಾಕಂದರೆ ನಿರ್ದೇಶನ ಮಾಡಬೇಕನ್ನೋದು ನನ್ನ ದೊಡ್ಡ ಕನಸಾಗಿತ್ತು. ಅವರು ತುಂಬಾ ಪ್ರೋತ್ಸಾಹ ಕೊಟ್ಟರು. ಅವರು ನನ್ನ ಜೊತೆ ಬಂದು ವರ್ಕ್ ಮಾಡಿ ಕಲೀರಿ, ಹೆಣ್ಮಕ್ಳು ತುಂಬಾ ಕಡಿಮೆ ಇದ್ದಾರೆ, ರೈಟರ್ಸ್ ಆಗಬಹುದು ಅಥವಾ ಡೈರೆಕ್ಟರ್ಸ್ ಆಗಬಹುದು, ತುಂಬಾ ಕಡಿಮೆ ಇದ್ದಾರೆ, ನಿಮ್ಮಲ್ಲೊಂದು ಪ್ರತಿಭೆ ಇದೆ, ವಿಶೇಷತೆ ಇದೆ, ಬನ್ನಿ ಮಾಡಿ ಅಂತ ಒಂಥರ ಒಂದು ಪುಟ್ಟ ಮಗುಗೆ ಬರಲಿಟ್ಟು ನಡೆಸ್ತಾರಲ್ಲ, ಆ ರೀತಿ ಯೋಗರಾಜ್ ಸರ್ ನನ್ನ ನಡೆಸಿದ್ರು ಅಂತ ಹೇಳಬಹುದು. ಈಗಲೂ ಸಹ ತುಂಬ ಪ್ರೀತಿ, ಆಶೀರ್ವಾದ ಎಲ್ಲವೂ ಇದೆ ಅವ್ರದ್ದು ನನ್ನ ಮೇಲೆ. ಬರವಣಿಗೆ ಬಗ್ಗೆ ಹೇಳ್ತಿದ್ದೆ, ಬರವಣಿಗೆ ಅನ್ನೋದು ಒಂಥರ ಅಚಾನಕ್ಕಾಗಿ ನನ್ನ ಬದುಕಿಗೆ ಬಂದಿದ್ದು. ನಾನು ತುಂಬ ಸಾಹಿತ್ಯನ ಓದ್ಕೊಂಡವಳಲ್ಲ, ನಾನು ಬರಿಬೇಕು, ನಾನು ಬರಹಗಾರ್ತಿ ಆಗಬೇಕು ಅಂತ ಬರೆದವಳಲ್ಲ. ಯಾವುದೋ ಒಂದು ದೊಡ್ಡ ಸ್ಪರ್ಧೆಯಲ್ಲಿ ಒಂದು ನನ್ನ ಮೊದಲ ಕತೆ ಬರೆದೆ. ಆ ಸ್ಪರ್ಧಾಳುಗಳು ಕೂಡ ಸುಮಾರು ಕತೆಗಳು ಬರೆದಿದ್ದವರು, ಕಾದಂಬರಿಗಳು ಬರೆದಿದ್ದವರು, ಅವ್ರ ಕಥಾ ಸಂಕಲನಗಳನ್ನ ಹೊರಗೆ ತಂದಿದ್ದವರು ಅಂಥವರೆಲ್ಲ ಆ ಸ್ಪರ್ಧೆಯಲ್ಲಿದ್ದರು. ಅವ್ರ ಮಧ್ಯೆ ನನಗೆ ಮೊದಲನೇ ಬಹುಮಾನ ಬಂದುಬಿಡ್ತು ನನ್ನ ಮೊದಲನೇ ಕತೆಗೆ. ಸೊ ಆಗ ಎಲ್ಲರೂ ಗುರುತಿಸೋದಕ್ಕೆ ಶುರು ಮಾಡಿದ್ರು, ಓ ಈ ಥರ ಒಬ್ಬಳು ಬರೆಯೋದಕ್ಕೆ ಶುರು ಮಾಡಿದಾಳೆ ಅನ್ನುವಂಥದ್ದು. ಮತ್ತು ನನಗೆ ಒಂಥರ ಕನ್ನಡಿ ಥರ ನೋಡಿ ನಿನಗಿದು ಸಾಧ್ಯತೆ ಇದೆ ಅಂತ ತೋರಿಸಿದಂತಹ ಒಂದು ಘಟ್ಟ ಅದು. ಸೊ ಆ ರೀತಿ ಅದು ಒಂದು ರೀತಿ ಖುಷಿನೇ. ವಾ, ಏನಕ್ಕೆ ಬೇಕಾದರೂ ನಾನು ಆನ್ಸರ್ ಮಾಡಬಲ್ಲೆ. ಮದುವೆ ಅಥವಾ ಪ್ರಿಯಕರ ಅಂದಾಗ ಯಾಕೋ ಗೊತ್ತಿಲ್ಲ ನನಗೆ, ಅದಕ್ಕೆ ಉತ್ತರಿಸ್ಬೇಕು ಅನ್ಸಲ್ಲ, ನನಗೆ ಏನೂ ಸಡನ್ನಾಗಿ ನನಗೆ ತಲೆಗೂ ಬರಲ್ಲ. ಯಾಕಂದರೆ ನನ್ನ ಪ್ರಕಾರ ಮದುವೆ ಅಥವಾ ಪ್ರೀತಿ ಪ್ರೇಮ ಅನ್ನೋಂಥದ್ದು ಅದೇನೋ ಆ ಕ್ಷಣಕ್ಕೆ ಇದ್ದು ಆ ಕ್ಷಣಕ್ಕೇನೋ ಹೋಗಿ ಇದ್ದು ಹೋಗೋ ಅಂಥದ್ದಲ್ಲ ಅದು. ಅದರಲ್ಲೂ ಮದುವೆ ಅಂದಾಗ ಈ ಪ್ರೀತಿ ಪ್ರೇಮನೇ ಬೇರೆ ಏನೋ, ಮದುವೆನೇ ಬೇರೆ ಏನೋ ಅನಿಸ್ಬಿಡುತ್ತೆ ಎಷ್ಟೋ ವಿಷಯಗಳಲ್ಲಿ ನನಗೆ. ಯಾಕಂದರೆ ಪ್ರೀತಿ ಪ್ರೇಮ ಅಂದಾಗ ಅದೊಂಥರ ಆಹ್ಲಾದಕರ ಭಾವನೆ, ಅದು ಒಂದು ಕಂಫರ್ಟ್ ಝೋನ್ ಅದು. ಆ ಪ್ರೀತಿ ಪ್ರೇಮ ಅಂದಾಗ ಪ್ರತಿ ಕ್ಷಣ ಅಲ್ಲೊಂದು ಖುಷಿ ಇರುತ್ತೆ. ಆದರೆ ಮದುವೆ ಅಂತ ಬಂದಾಗ ಅಲ್ಲಿ ಏನೇನೇನೇನೋ ಬಂದ್ಬಿಡುತ್ತೆ ಸುತ್ತ. ಅಲ್ಲಿ ಬರೀ ಪ್ರೀತಿ ಪ್ರೇಮ ಇರಲ್ಲ, ಅಲ್ಲೊಂದು ಜವಾಬ್ದಾರಿ, ಸಂಸಾರ, ಸಮಾಜ,
ಎಲ್ಲವೂ ಇನ್ಕ್ಲೂಡ್ ಆಗ್ಬಿಟ್ಟಿರುತ್ತೆ ಮದುವೆ ಅಂತ ಬಂದಿದ ತಕ್ಷಣ. ಸೊ ನಂಗೆ ಮದುವೆ ಅಂದರೆ ಭಯ. ಇನ್ನು ಪ್ರೀತಿ ಪ್ರೇಮ ಅಂತ ಹೇಳೋದಾದರೆ ನನಗೆ ಏನು ಯಾವುದೋ ಒಂದು ದುಡ್ಡು ಅಥವಾ ಐಷಾರಾಮಿ ಜೀವನ ಅಥವಾ ಅವನ ಹೆಸರು ಅವನ ಹತ್ರ ಇರುವಂಥದ್ದು ಯಾವುದೇ ಒಂದು ವಿಶೇಷವಾಗಿರುವ ವಸ್ತುಗಳು ಇದು ಯಾವುದು ವ್ಯಾಮೋಹನೂ ನನಗೆ ಬರಲ್ಲ. ನನಗೆ ಅವನೇ ಇಷ್ಟ ಆಗಬೇಕು ಫಸ್ಟ್ ಆಫ್ ಆಲ್. ಅವನೇ ಯಾವ ಥರ ಇಷ್ಟ ಆಗಬೇಕಂದ್ರೆ ಇವ್ನು ನನಗೆ ತುಂಬ ಪ್ರೀತಿಸ್ತಾನಲ್ಲ ಅಂತ ನನಗೆ ಅನಿಸ್ಬೇಕು. ಅಂದರೆ ನಾನು ಇವನ ಜೊತೆ ಇದ್ರೆ ನಾನು ಖುಷಿಯಾಗಿರ್ತೀನಿ, ನನ್ನ ಇಡೀ ಜೀವನ ತುಂಬಾ ಖುಷಿಯಾಗಿರುತ್ತೆ. ನನಗೆ ಇವನು ಬೇಕು, ಇವ್ನು ನನಗೆ ಬೇಕು, ನಾನು ಇವನ ಜೊತೆ ಇರಬೇಕು, ನನ್ನ ಪ್ರತಿ ಹೆಜ್ಜೆನೂ ನಾನು ಇವನ ಜೊತೆ ಹಾಕಬೇಕು ಅಂತ ಅನಿಸ್ಬೇಕು. ಸೊ ಆ ಥರ ತುಂಬ ಸ್ಟ್ರಾಂಗಾಗಿ ಅನಿಸೋರು ಇದುವರೆಗೂ ಸಿಗಲಿಲ್ಲ. ಸುಮಾರು ಜನ ಪ್ರಪೋಸ್ ಮಾಡಿದ್ದಾರೆ, ಇಷ್ಟಪಡೋರು ಸುಮಾರು ಜನ ಇದ್ದಾರೆ. ಬಹುಶಃ ನನ್ನ ನೋಡೋದಕ್ಕೆ ಹೋಗಲಿಲ್ಲೇನೋ ಅವ್ರನ್ನ ಸರಿಯಾಗಿ ಅಂತ ನನಗೆ ಆ ಬಿಗ್ ಬಾಸ್ ಮನೇಲಿ ಅನಿಸಿದೆ. ಒಂದು ಎಪಿಸೋಡ್ ಅದು ಬಂತೋ ಇಲ್ಲೋ ಗೊತ್ತಿಲ್ಲ. ಆ ಕ್ಷಣ ತುಂಬಾ ದುಃಖ ಆಗ್ಬಿಡ್ತು ನನಗೆ. ಅಂದರೆ ಒಟ್ಟಾರೆ ಹೊರಗಿನ ಪ್ರಪಂಚದಲ್ಲಿ ಎಷ್ಟು ಜನ ನನ್ನ ಪ್ರೀತಿಸಿದ್ರು, ಎಷ್ಟು ಜನ ಇಷ್ಟಪಟ್ಟರು, ಅದರಲ್ಲೂ ನನ್ನ ಬರವಣಿಗೆ ನೋಡಿ ನನ್ನ ಪ್ರೀತಿಸಿದವರು, ಪ್ರಪೋಸ್ ಮಾಡಿದವ್ರು ಸುಮಾರು ಜನ ಇದ್ದಾರೆ. ಅವನ್ನೆಲ್ಲ ತುಂಬ ಒಂಥರ ನೆಗ್ಲೆಕ್ಟ್ ಮಾಡ್ತಾ ಇದ್ದೆ, ನಾನು ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ ಅವ್ರಿಗೆ. ಅದೆಲ್ಲ ನನಗೆ ತುಂಬ ದುಃಖ ಆಗಿಬಿಡ್ತು. ಎಷ್ಟು ಪ್ರೀತಿ ಕೊಡ್ತಿದ್ರಲ್ಲ ಅವರು, ನಾನು ಅವ್ರನ್ನೆಲ್ಲ ನೋಡಲೇ ಇಲ್ಲಲ್ಲ, ನಾನು ಅವ್ರಿಗೆ ರೆಸ್ಪಾಂಡೇ ಮಾಡಲಿಲ್ವಲ್ಲ, ಇಲ್ಲಿ ಈ ಮನೇಲಿ ಬಂದು ಇಷ್ಟು ದುಃಖ ಪಡ್ತಾ ಇದ್ದೀನಲ್ಲ, ಇವ್ರು ಯಾರೂ ನನ್ನ ಇಷ್ಟಪಡ್ತಾ ಇಲ್ಲ, ಇಷ್ಟು ಜನ ಇದ್ದಾರೆ ನಾನು ಯಾರೂ ಕೇರ್ ಮಾಡ್ತಿಲ್ಲ ಅಂತ ಇಷ್ಟು ನೋವು ತಿಂತಿದ್ದೀನಲ್ಲ, ಹೊರಗಿನ ಜಗತ್ತಲ್ಲಿ ಎಷ್ಟು ಜನ ನನ್ನ ಪ್ರೀತಿಸೋರು ಇದ್ರಲ್ಲ. ಅಂದರೆ ನೋಡಿ ಎಷ್ಟು ವಿಚಿತ್ರ ಮನುಷ್ಯನ ಜೀವನ. ಇಲ್ಲಿದ್ದಾಗ ನಾನು ಕೇರ್ ಮಾಡ್ತಾ ಇರಲಿಲ್ಲ, ಆದರೆ ಅಲ್ಲಿ ಹೋದಾಗ ನನಗೆ ಯಾವುದೋ ಒಂದು ಮನಸ್ಸು, ಒಂದು ಪ್ರೀತಿನೋ ಬಂದು ನನ್ನನ್ನು ಮುಟ್ಟಬಾರ್ದ, ನನ್ನನ್ನು ಮಾತಾಡಿಸ್ಬಾರ್ದ ಅಂತ ಅನಿಸಿದ ಕ್ಷಣಗಳು ತುಂಬಾ ಇದೆ. ಈ ರೀತಿಯಲ್ಲಿ ನೋಡೋಕೆ ಹೋದರೆ ಮುಂದೆ ಗೊತ್ತಿಲ್ಲ ನನಗೆ, ಯಾರಾದರೂ ಅನ್ನಿಸ್ಬಹುದೇನೋ ಗೊತ್ತಿಲ್ಲ. ನನ್ನ ಅಭಿಮಾನಿಗಳು ಅನ್ನೋ ಪದ ಬಳಸೋದಕ್ಕಿಂತ ನನ್ನನ್ನು ಪ್ರೀತಿಸೋರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದರೆ ನನ್ನ ಅಭಿಮಾನಿಗಳು ಅಂದ್ರೇ ನನಗೊಂದು ರೀತಿ ಒಂದು ಭಯ ಆಗುತ್ತೆ, ಮತ್ತು ಅದೊಂದು ದೊಡ್ಡ ಜವಾಬ್ದಾರಿ ಅನಿಸುತ್ತೆ. ಯಾರ್ದಾದ್ರೂ ಒಂದು ಅಭಿಮಾನ ನಮ್ಮ ಮೇಲಿದೆ ಅಂದರೆ ಅಫ್ಕೋರ್ಸ್ ಅದು ಆ ಪದ ತುಂಬ ಒಳ್ಳೆಯ ಪದನೇ, ಆದರೆ ಒಂದು ಭಯ, ಒಂದು ಜವಾಬ್ದಾರಿ. ಆದರೆ ನನ್ನನ್ನು ಪ್ರೀತಿಸೋರು ಅವರು ಅಂತ ಹೇಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಅವರು ಎಲ್ಲರ ಪ್ರೀತಿ ನನಗೆ ನನ್ನ ಬದುಕಿನ ಈ ಒಂದು ಘಟ್ಟದಲ್ಲಿ ಅಚಾನಕ್ಕಾಗಿ ಇಷ್ಟೊಂದು ಪ್ರೀತಿಯ ಸುರಿಮಳೆ ನನಗೆ ಸಿಗುತ್ತೆ, ಇಷ್ಟೊಂದು ಆಶೀರ್ವಾದ ಸಿಗುತ್ತೆ ಅಂತ ನಾನು ಖಂಡಿತ ನನ್ನ ಅಂದ್ಕೊಂಡೇ ಇರಲಿಲ್ಲ. ನಾನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರೋವಾಗೂ ನನಗೆ ಗೊತ್ತಿರಲಿಲ್ಲ ಇಷ್ಟು ಜನ ಹೊರಗೆ ನನ್ನ ಪ್ರೀತಿಸೋರು ಹುಟ್ಕೊಂಡಿರ್ತಾರೆ ಅಂತ. ನೀವು ಆಲ್ರೆಡಿ ವಿನ್ನರ್, ನೀವು ಆ ಬಿಗ್ ಬಾಸ್ ಅನ್ನೋ ಈ ಪದಕ ಗೆಲ್ಲದೆ ಇರಬಹುದು, ನೀವು ಎಷ್ಟೋ ಜನರ ಹೃದಯ ಗೆದ್ದಿದ್ದೀರಾ, ಇವ್ರು ಆಲ್ರೆಡಿ ವಿನ್ನರ್, ಆಲ್ರೆಡಿ ಏನು ನಿಮ್ಮ ಪಡೆ ಸಿದ್ಧವಾಗಿದೆ ಅನ್ನೋ ಥರ ಅದೆಲ್ಲ ನೋಡಿದಾಗ ಒಂಥರ ಖುಷಿಯಾಗುತ್ತೆ. ಅವರಷ್ಟು ಪ್ರೀತಿಗೆ ಒಂದು ರೀತಿ ಕಣ್ಣೀರು ಕೂಡ ಬರುತ್ತೆ ನನಗೆ. ಎಷ್ಟು ಪ್ರೀತಿಸ್ತಾರಲ್ಲ ಜನ ಅಂದರೆ, ಯಾವತ್ತಿದ್ರೂ ಒಳ್ಳೆತನಕ್ಕೆ ಬೆಲೆ ಇದ್ದೇ ಇದೆ ಅನ್ನೋದಕ್ಕೆ ನೋಡಿ, ಇದಕ್ಕಿಂತ ದೊಡ್ಡ ಉದಾಹರಣೆ ಬಹುಶಃ ಇನ್ಯಾವುದೂ ಇಲ್ಲ ಅನಿಸುತ್ತೆ. ಯಾಕಂದರೆ ಬಿಗ್ ಬಾಸ್ ಅನ್ನೋ ಪ್ರೋಗ್ರಾಮ್ ಯಾವ ಥರ ಇದೆ ಅಂದರೆ, ಅಲ್ಲಿ ಒಳ್ಳೆಯದು ಬರಬಹುದು, ಕೆಟ್ಟದ್ದು ಬರಬಹುದು ನಾವು ಹೊರಗೆ ಬರ್ತಾ, ಆದರೆ ಇಷ್ಟು ನನ್ನ ಇಡೀ ವ್ಯಕ್ತಿತ್ವನ ಇಷ್ಟಪಟ್ಟಿದ್ದಾರೆ. ಒಂದು ಟ್ಯಾಲೆಂಟನ್ನು ಇಷ್ಟಪಡೋದು ದೊಡ್ಡ ವಿಷಯ ಅಲ್ಲ. ಈಗೇನೋ ಒಂದು ಏ ಅವಳು ಎಷ್ಟು ಚೆನ್ನಾಗಿ ನಟಿಸ್ತಾಳೆ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ, ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾಳೆ, ಅವಳಿಗೆ ಎಷ್ಟು ಸಿನಿಮಾ ಎಷ್ಟು ಚೆನ್ನಾಗಿ ಮಾಡಿದ್ಲು, ಎಷ್ಟು ಚೆನ್ನಾಗಿ ಬರೆದ್ಲು ಅನ್ನೋದು ದೊಡ್ಡ ವಿಷಯ ಅಲ್ಲ. ಆದರೆ ಒಟ್ಟಾರೆ ಒಂದು ವ್ಯಕ್ತಿತ್ವ ಇಷ್ಟಪಡೋದು ಬಹುಶಃ ತುಂಬ ದೊಡ್ಡ ವಿಷಯ ಅಂತ ಅನಿಸುತ್ತೆ ನನಗೆ ಈ ಭೂಮಿ ಮೇಲೆ. ಯಾರ್ದಾದ್ರೂ ಒಬ್ಬರು ಒಟ್ಟಾರೆ ವ್ಯಕ್ತಿತ್ವನ ಇಷ್ಟಪಡೋದು, ಬಟ್ ಅದು ಆಗಿದೆ. ಅದಕ್ಕೆ ಎಷ್ಟು ಋಣಿಯಾಗಿದ್ದರೂ ನಾನು ಅವರ ಪ್ರೀತಿಗೆ, ಅವರ ಹಾರೈಕೆಗಳಿಗೆ ನನ್ನ ಕೋಟಿ ಧನ್ಯವಾದಗಳು, ಕೃತಜ್ಞತೆಗಳು. ಮತ್ತು ನಿಮ್ಮ ಮನೆ ಮಗಳು ಅಂತ ಅಂದ್ಕೊಂಡಿದ್ದೀರಾ, ಇಡೀ ಜೀವನ ಪೂರ್ತಿ ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು ಅಂತ ಕೋರ್ಕೊಳ್ತೀನಿ.